ಅಪಾಯ, ಜೀವಕ್ಕೂ ಅಪಾಯ, ಆಮೇಲೆ ಮುಂದೆ ಮಕ್ಕಳಕ್ಕೋ ಇಲ್ಲೋ ಅನ್ನೋಂಥದ್ದು ಒಂದು ದೊಡ್ಡದೊಂದು. ಇಷ್ಟೆಲ್ಲ ನಾವು ಹೆಲ್ದಿ ಆಗಿದ್ರು ಕೂಡ ಯಾಕೆ 4 ವರ್ಷ ಆದ್ರೂ ಮಕ್ಕಳಾಗಿದ್ದಿಲ್ಲ? ಯಾಕೆ ನಮ್ಗೆ ಯಾವಾಗ ನಮಗೂ ಮಗು ಬೇಕಾ ಅಂತ ಹೇಳಿ ಅನಿಸ್ತಂದ್ರೆ ನಾವು ಇದೆಲ್ಲ ಖುಷಿ ವಿಚಾರ ಒಂದ್ ಸೈಡ್ ಆತಂದ್ರೆ ಇನ್ನೊಂದ್ ಸೈಡ್ ಒಂದ್ ದೊಡ್ಡ ದುಃಖದ ವಿಚಾರ ಐತಿ ನಮಗ. ಅದೇ ಬಿ ಪಿ ಹೈ ಆಗೈತಿ, ನಿಕ್ಕಿಗೆ ಬಿ ಪಿ ಹೈ ಆದ್ಮೇಲೆ ಆಪರೇಷನ್ ಮಾಡಕ್ ಬರಂಗಿಲ್ಲ. ತಿಂಗಳ ಮೇಲೆ 10 ಡೇಸ್ ಆದ್ಮೇಲೆ ಚೆಕ್ ಮಾಡ್ಬೇಕಂದ್ರೆ ಗೊತ್ತಾಗ್ತೈತಿ ಅಂತಂದ್ರ ಈಗೂ ಕಣ್ಣಾಗ ನೀರು ಬಂದ ನೋಡ್ರಿ ಈಗ ಆ ಸನ್ನಿವೇಶ ನೆನೆಸ್ಕೊಂಡ ಏನ್ ಇಬ್ರು ಹತ್ತಿದ್ ಹೇಳ್ತಾನಿ ಗಳ 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 ಕಣ್ಣೀರಿಂದ ತುಂಬಿ ಬಿಟ್ಟಿತ್ತು ನೋಡ್ರಿ. ಬಾಳ ಕೆಟ್ಟತ್ತಿದ್ವಿ ಇಬ್ರು ಖುಷಿಗೆ. ಸ್ಕ್ಯಾನಿಂಗ್ ಮಾಡ್ತಾರ ಡಾಕ್ಟರ್, ಡಾಕ್ಟರ್ ಮಾಡಿದ ಕೂಡಲೇ ಹೊಟ್ಟೆ ನೀರ ಕಡಿಮೆ ಆಗೈತೆ ಅಂತ ಹೇಳ್ತಾರ. ಏನ್ರಿ ಶ್ವೇತಾ ಅವ್ರ ಹೇಳ್ರಿ, ಕೈಯಾಗ ಮೈಕ್ ಇಟ್ಕೊಂಡು ಕೂತ್ ಬಿಟ್ರಲ್ಲ. ಬಹಳಷ್ಟು ಚೆನ್ನಾಗಿ ಕಮೆಂಟ್ ಮಾಡತ್ತಿದ್ರ, ಬಹಳ ದಿನದಿಂದ ಅಕ್ಕ ನಿಮ್ಮ ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ರಿ ಅಂತ ಹೇಳಿ. ಸೊ ಆ ಟೈಮ್ ಇವತ್ ಕೂಡ ಬಂದಿದ್ರಿ. ಇವತ್ತ ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ನಿಮ್ ಮುಂದ ಹಂಚ್ಕೊಳತೇನಿ. ಸ್ಟಾರ್ಟ್ ಮಾಡೋಣ್ರಿ. ಕಾಯಿ ಕರ್ಪೂರ ಮತ್ತ ಹೂಮಾಲಿ ಇನ್ ಬೇಡ್ರಿ, ಹಂಗ ಸ್ಟಾರ್ಟ್ ಮಾಡೋಣ್ರಿ. ಹೊಡೆದ ಬಿಡ್ತೇನೆ ತಡ್ರಿ ಟಪ್ ಅಂತೇಳಿ. ಅವ್ರ ಸಬ್ಸ್ಕ್ರೈಬ್ ಮಾಡಿದ್ರ ಅದ ನಮ್ಗ ಕಾಯಿ ಕರ್ಪೂರ ಇಲ್ಲ ತನ್ನಂತೆ ಒಂದ್ ತೆಂಗಿನಕಾಯಿ ಹೊಡೆದ ಸ್ಟಾರ್ಟ್ ಮಾಡೇ ಬಿಡ್ತೇವಿ. ಈಗ ನೀವು ಬಡ ಬಡ ಗಂಟೆ ಬರೆಸಿ, ಸಬ್ಸ್ಕ್ರೈಬ್ ಮಾಡಿಸಿ ಗಂಟೆ ಬರೆಸ್ರಿ, ಅಂದ್ರ ಗಂಟೆ ಬರ್ತೈತಿ, ಇಲ್ಲ ಗಂಟೆ ಬರ್ಸಕ್ ಬರಂಗಿಲ್ಲ. ಸೊ ಅಷ್ಟು ನನ್ ಕೊಡ್ದ ಇಂಟರ್ ಮುಗಿತೈತಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಮ್ದು ಮದುವೆ ಆಗಿದ್ದ ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ 2017 ನವೆಂಬರ್ 24th ಅಂತ ಹೇಳಿ. ಹೌದು, ನಮ್ಮ ಮದ್ವೆ ಆದ್ಮೇಲೆ 4 ವರ್ಷ ಗ್ಯಾಪ್ ಆಗಿತ್ತು ನಮ್ದು ಬೇಬಿ ಆಗಕ್ಕ. ಯಾಕೆ ಗ್ಯಾಪ್ ಮಾಡಿದ್ವಿ ಅನ್ನೋದು ಗುರ್ತೈತೇನ್ರಿ ನಿಮಗೆ? ನಮಗೆ ಮಕ್ಕಳಾಗಿದ್ದಿಲ್ಲ. ಏನು ಅನ್ಕೊಂತೀರಿ ನೀವು, ಏನು ಅನ್ಕೊಂತಿರ್ಬೋದು ಅವ್ರು? ಎಲ್ಲರಿಗೂ ಕನ್ಫ್ಯೂಷನ್ ಇದ್ದೇ ಇರ್ತೈತಲ್ಲ, ಏನಾಯ್ತು, ಯಾಕೆ 4 ವರ್ಷ ಮಕ್ಕಳಾಗಲಿಲ್ಲ, ಯಾಕೆ 4 ವರ್ಷ ಮಕ್ಕಳಾಗಲಿಲ್ಲ ಅಂತೇಳಿ ಭಾಳ ಜನ ಕೇಳ್ತಿದ್ರಿ ನಮಗೆ. ಇವ್ರ ಮನ್ಯಾಗ ಕೇಳ್ತಿದ್ರು, ಹೋದಾಗ ಇವ್ರ ಮನೆಗೆ ಒಂದ್ಸಲ ಹೋದಾಗ ಇವ್ರ ಮನ್ಯಾಗ ಕೇಳ್ತಿದ್ರು. ನಾವು ಬೈಕ್ಲಿ ಅಡ್ಡಾಡ್ತಿದ್ವಿ, ಭಾಳ ಬೈಕ್ಲಿ ಅಡ್ಡಾಡ್ಬೇಡ್ರಿ ನೀವು ಅಂದ್ರೆ ಏನೋ ದಡ್ಕಿಗೆ ಇದನ್ನ ಆಕೈತಿ ಅದಕ್ಕೈತಿ ಅಂತ ಅವ್ರತ್ತೆಲ್ಲ. 4 ವರ್ಷ ಆದ ಕೂಡಲೇ ಹಂಗ 4 ವರ್ಷ ಆತ್ ಇನ್ನೂ ಯಾಕೆ ಮಕ್ಕಳಾಗಿಲ್ಲ, ಇನ್ನೂ ಯಾಕೆ ಮಕ್ಕಳಾಗಿಲ್ಲ ಅಂತ ಹೇಳಿ ಎಲ್ಲ ನಮ್ಮ ಮನ್ಯಾಗೂ ಪ್ರೆಷರ್ ಇತ್ತ, ಇವ್ರ ಮನ್ಯಾಗೂ ಪ್ರೆಷರ್ ಇತ್ತ. ಎಲ್ಲಾರು ಮತ್ತೇನ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಕೇಳ್ತಿದ್ರೆ ಆಮೇಲೆ ತಲೆ ಒಳಗ ಇರಾಕಿಲ್ಲ. ಹಾ, ಅಂದ್ರೆ ನಮ್ದೇನ ನಾವಿಬ್ರು ಸ್ವಲ್ಪ ಸಣ್ಣವ್ರಿದ್ವಿ. ಸಣ್ಣವ್ರ ಅಂದ್ರೆ ಏನ, ನಂದು 23 ವಯಸ್ಸು ಇತ್ತು, ಈಕಿಗೂ 21 ವಯಸ್ಸು ಇತ್ತು, ಅವಾಗ ಮದುವೆ ಆಗಿತ್ತು ನಮ್ದು. ಅಂದ್ರೆ ನಮಗೇನು ಅನಿಸ್ತ, ಇನ್ನೊಂದು ಸ್ವಲ್ಪ ಟೈಮ್ ಐತೆ ನಮ್ಮ ಕಡೆ. ಯಾಕಂದ್ರೆ 30 ವರ್ಷ ಮಟ್ಟ, 30-35 ವರ್ಷ ಮಟ್ಟ ಗಂಡ್ಮಕ್ಕಳಿಗೆ ಏಜ್, ಆಮೇಲೆ ಹೆಣ್ಮಕ್ಳಿಗೆ ಒಂದು 32-32 ಮಕ್ಕಳ ಮಾಡ್ಕೊಳ್ಳೋದಂತ ಒಂದು ಯೋಗ್ಯವಾದಂಥ ಏಜ್. ಅಂದ್ರೆ ಹುಟ್ಟೋ ಮಕ್ಕಳು ಸಹಿತ ಹೆಲ್ದಿಯಾಗಿ ಹುಟ್ಟವು, ಆಮೇಲೆ ನಮಗೂ ಒಂದು ಸ್ವಲ್ಪ ಏನಿರ್ತೈತಿ, ಆತಪ್ಪ ಕರೆಕ್ಟ್ ಮಕ್ಕಳಾಗೋ ಟೈಮಿಗೆ ನಾವು ಮಕ್ಕಳು ಮಾಡ್ಕೊಂಡೇವಿ ಅನ್ನೋದು ಒಂದು ತಲೆಯಾಗಿರ್ತೈತೆ ಅನ್ನೋದನ್ನ ನಾವು ಯಾವಾಗ ಮದುವೆ ಆಗಿತ್ತಲ್ಲ ಅವಾಗ ವಿಚಾರ ಮಾಡಿದ್ವಿ ಇದನ್ನೆಲ್ಲ. ಸೊ ಅವಾಗ ನಮ್ದು ಅಷ್ಟು ಮೆಂಟಾಲಿಟಿ ಇತ್ತು. ಅಷ್ಟು ಸಣ್ಣ ಹುಡುಗರಿಗೆ ಮದುವೆ ಮಾಡಿಲ್ಲ ಮನ್ಯಾಗ, ಹೇಳ್ಬೇಕಂದ್ರೆ ಏನೋ ಕೈಯಾಗ ಕೈಯ ಆಟಾಡುವಂತೆ ಶಾಲಿ ಹುಡುಗರಿಗೆ ಕೊಟ್ಟ ಮದುವೆ ಮಾಡಿಲ್ಲ. ಬಟ್ ನಮ್ಮ ತಲೆಗೆ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಪ್ಲಾನ್ ಇರಾಕಿಲ್ಲ. ಒಂದ್ಸ ಅಂದ್ರೆ ಪ್ಲಾನ್ ಇತ್ತು, ಬಟ್ ಸ್ವಲ್ಪ ವರ್ಷ ಆದ್ಮೇಲೆ ಅಂತ ಹೇಳಿ ಮುಂದಾಗ್ತಿದ್ ಮತ್ತ ನಮ್ಮ ಮಕ್ಕಳಾಗಿಲ್ಲ ಅಂತ ಹೇಳಿ ಹಾಸ್ಪಿಟಲ್ ಆಗ್ಲಿ ಹಿಂಗ ತೋರಿಸ್ತಾರಲ್ರಿ ಮಕ್ಕಳಾಗಿಲ್ಲ. ಹಂಗೇನ್ ತೋರಿಸಿದ್ದಿಲ್ಲ, ಬಟ್ ತಗೊಂಡು ಹಂಗೇನು ಮಾಡಿರಕಿಲ್ಲ, ಆಗಿದ್ದಿಲ್ಲ ಕರೆ. ಬಟ್ ಒಂದಾಗಿತ್ತು ಏನಂತ ಹೇಳ್ತೇನೆ, ನಮ್ಮ ಮಮ್ಮಿಕಿನ ಕರ್ಕೊಂಡು ಹೋಗಿದ್ಲು ಒಂದ್ ಸತಿ ಹಾಸ್ಪಿಟಲ್ ಕ, ಆಮೇಲೆ ಒಂದ್ ಔಷಧ ಬಾಟ್ಲಿ ತಗೊಂಡ್ಬಂದಿದ್ರು ಅವ್ರ ಈಕೆ ನಂಗ ಇಟ್ಟಿದ್ಲು ಮೇಲೆ. ಯಾಕಂದ್ರೆ ನಮಗ್ ಗುರ್ತಿತ್ತಲ್ಲ ನಾವಿಬ್ರು ಕ್ಲಿಯರ್ ಅದೇವ ಅಂತೇಳಿ. ಯಾಕಂದ್ರೆ ಈಗ ಮಗು ಆಗ್ಬೇಕಂತಂದ್ರ ಗಂಡಸಿಗೆ ಗಂಡಸ್ತನೂ ಜಾಸ್ತಿ ಇರ್ಬೇಕು, ಹೆಣ್ಮಕ್ಕಳಿಗೆ ಹೆಂಗಸ್ತನೂ ಜಾಸ್ತಿ ಇರ್ಬೇಕು. ಅಂದ್ರೆ ಹೆಂಗ ಹಿಂಗೆ ಯಾಕೆ ಇಂಥ ವರ್ಡ್ ನ್ಯಾಗ ಹೇಳಾಕತ್ತೇನ ಅಂತಂದ್ರ ಹೆಲ್ದಿ ಆಗಿರ್ಬೇಕ ಅನ್ನೋ ಒಂದ್ ವಿಚಾರಕ್ಕೆ ಈ ಶಬ್ದ ಹೇಳಾಕತ್ತೇನೆ ನಿಮ್ಗ. ಇವೇನು ಇಂಥದ್ ಮಾತಾಡಕತ್ತಾನ ಅನ್ಕೊಳ್ಕೊಬೇಡ್ರಿ, ಆರಾಮ್ಸೆ ಕೂಲಾಗಿ ಕೇಳ್ರಿ. ಅಂದ್ರೆ ಹೆಂಗ ಗಂಡಸನು ಸ್ಟೇಬಲ್ ಆಗಿರ್ಬೇಕು, ಮಕ್ಕಳ ಹೆಲ್ದಿ ಆಗಿರ್ಬೇಕು. ಏನು ಸಿಕ್ಕ ಸಿಕ್ಕಂಗೆ ಚಟ ಮಾಡ್ಕೊಂತ ಅಡ್ಡಾಡ್ತಾರಲ್ರಿ, ಹಂಗೆ ಮಾಡ್ಕೊಂತ ಅಡ್ಡಾಡಿದ್ರು ಲಘು ಇದನ್ನ ಹಂಗಿಲ್ಲ. ಇದು ತಲೆಯಾಗಿ ಇಟ್ಕೋರಿ. ಯಾಕೆ ಹೇಳಾಕತ್ತೇನೆ ಈ ವಿಷಯ ಅಂತಂದ್ರೆ, ಇನ್ನೂ ಮದುವೆ ಆಗ್ಲಾರ್ತಾರೆ, ಎಷ್ಟೋ ಮಂದಿ ವ್ಲಾಗ್ ನೋಡ್ತಿರ್ತೀರಿ, ಮದುವೆಯಾಗಿ ಎಷ್ಟೋ ಜನಕ್ಕೆ ಮಕ್ಕಳಾಗಿರಂಗಿಲ್ಲ, ಅವರೂ ನೋಡ್ತಿರ್ತಾರೆ. ಸೊ ಗಂಡು ಮಕ್ಕಳು ಸೇಫ್ ಆಗಿರ್ಬೇಕು, ಹೆಣ್ಮಕ್ಕಳು ಯಾವುದೇ ಚಟ ಮಾಡ್ತಿರಬಾರ್ದು, ಆಮೇಲೆ ಅವ್ರಿಗೆ ಟೈಮ್ ಟು ಟೈಮ್ ಪೀರಿಯಡ್ಸ್ ಆಗ್ತಿರ್ಬೇಕು. ಅಂದ್ರೆ ಕರೆಕ್ಟ್ ಒಂದು 15 ದಿವಸ ಹೋತು, ಪ್ರತಿ ತಿಂಗಳ 10 ದಿವಸ ಲೇಟ್ ಆಯ್ತು, ಹಂಗದು ಆಗ್ತಿರ್ಬಾರ್ದು ಅವ್ರಿಗೆ ಟೈಮ್ ಟು ಟೈಮ್. ಒಂದೆರಡು ದಿವಸ ಹಿಂದೆ ಮುಂದೆ ಆದ್ರೂ ನಡೀತೈತಿ, ಕರೆಕ್ಟ್ ಇತ್ತಂದ್ರ ಪ್ರೆಗ್ನೆನ್ಸಿಗೆ ಏನೂ ಪ್ರಾಬ್ಲಮ್ ಇರಂಗಿಲ್ಲ. ಗಂಡು ಮಕ್ಕಳಿಗೂ ಕರೆಕ್ಟ್ ಆಗಿ ತಿಂದು ಉಂಡು ನಿದ್ದೆ ಮಾಡಿ ಆರಾಮಾಗಿದ್ರೆ ಸಾಕು. ಇಷ್ಟೆಲ್ಲ ನಾವು ಹೆಲ್ದಿ ಆಗಿದ್ರು ಕೂಡ ಯಾಕೆ 4 ವರ್ಷ ಆದ್ರೂ ಮಕ್ಕಳಾಗಿದ್ದಿಲ್ಲ? ಯಾಕೆ
ನಾವು ಎಂಜಾಯ್ ಮಾಡ್ಬೇಕಂತ ಬಿಟ್ಟಿದ್ವಿ. ನಮ್ಗ ಏನೋ ಸಣ್ಣವರಿದ್ವಿ ಅಂತ ಹೇಳಿದ್ನಲ್ಲ, ಸೊ ಅದ್ರ ಸಲುವಾಗಿ ನಾವು 4 ವರ್ಷ ಗ್ಯಾಪ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಯಾವಾಗ ನಮಗೂ ಮಗು ಬೇಕಾ ಅಂತ ಹೇಳಿ ಅನಿಸ್ತಂದ್ರ, ನಾವು ಬಿಗ್ ಬಾಸ್ ನೋಡ್ತಿದ್ವಿ, ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದೈತಿ ನಾವು ಬಿಗ್ ಬಾಸ್ ಬಹಳ ಹುಚ್ಚು ನಮ್ಮಿಬ್ಬರಿಗೂ ಅಂತೇಳಿ. ನಾನು ಸುದೀಪ, ನಾನು ದೊಡ್ಡ ಫ್ಯಾನ್. 2021 ಒಬ್ರ ಅವ್ರ ಹೆಸರು ಏನು ನೆನಪು ಬರ್ವಲ್ತ, ಒಬ್ರ ಅವ್ರ ಮಿಸ್ಸಸ್ ಅವ್ರ ಮಗುವಿನ ಪಾದನ ಇಂಕ್ ಪ್ಯಾಡ್ ಮೇಲೆ ಹಿಂಗೆ ಪೇಪರ್ ಮೇಲೆ ಒತ್ತಿ ಕಳ್ಸಿರ್ತಾರ. ಅವ್ರ ಒಂದು ಲೆಟರ್ ಬರುತ್ತೆ, ಪಾಪು ಆರಾಮ ಐತಿ ನಾನು ಆರಾಮ ಅದೇನೆ ಅಂತ ಹೇಳಿ ಹಿಂಗೆ ಬರೆದು ಕಳ್ಸಿರ್ತಾರೆ, ಲೆಟರ್ ಬರ್ತಾವೆ ನೋಡ್ರಿ ಬಿಗ್ ಬಾಸ್ನಾಗ. ಸೊ ಹಂಗೆ ಲೆಟರ್ ಬಂದ ಟೈಮ್ನಾಗ ಅವರ ಲೆಟರ್ ಓದ್ತಾರೆ, ಒಂದು ಕಡೆ ಕುಂತು ಓದಿ ಹತ್ತು ಬಿಡ್ತಾರೆ ಅವ್ರ ಅವ್ರ ಮಗುವಿನ ನೆನಪು ಬಂದ. ಅವ್ರ ಮಗುವಿನ ನೆನಪು ಬಂದ ಅವ್ರ ಹತ್ತು ಕೂಡಲೇ ನಮಗೆ ಹೆಂಗೆ ಅನಿಸ್ತು ಅಂದ್ರೆ, ನಮ್ಮ ಮಗುನು ಎಲ್ಲೋ ಒಂದು ಕಡೆ ಐತಿ, ಅದನ್ನ ನಮ್ಮಿಬ್ಬರನ್ನು ಕರೆಯಾಕತೈತಿ ಅಂತ ಅನಿಸ್ಬಿಡ್ತು ನಮಗೆ. ಅದನ್ನ ನೋಡಿ ನಾವು ಇಬ್ರು ಕೂತತ್ತಿದ್ವಿ, ಭಯಂಕರ ಕಣ್ಣಾಗ ನೀರು ಹಾಕಿದ್ವಿ ನಾವು ಅವತ್ತು ಕೂತ ರಾತ್ರಿ ತಿಟ್ವಿ. ಆ ಟೈಮ್ನಾಗ ಡಿಸೆಂಬರ್ ಏನು ಇರ್ಬೋದಲ್ಲ, ಸೆಪ್ಟೆಂಬರ್ 2020 ಸೆಪ್ಟೆಂಬರ್ ಅಕ್ಟೋಬರ್ ಟೈಮಿಗೆ ಅನಿಸ್ತೈತೆ ಬಿಗ್ ಬಾಸ್ ಅವಾಗ ಅದೇ ಟೈಮ್ನಾಗ ಇರ್ತೈತಿ. ಸೊ ಅದಾದ್ಮೇಲೆ ಒಂದ್ಸತಿ ಕೀಗೆ ಪೀರಿಯಡ್ಸ್ ಮಿಸ್ ಆದು ಅಂದ್ರೆ ಒಂದು 4 ದಿವಸ ಆತ. 4 ದಿವಸ ಆದ ಕೂಡಲೇ ನಮಗೆ ಒಂಥರ ಒಂದು ಸೈಡಿಂದ ಖುಷಿ, ಓ ಅವಾಗ ಶ್ವೇತಾಗ ಅಂತಿದ್ದೆ, ಶ್ವೇತಾ ಸೌಕಸ್ ಅಡ್ಡಾಡ ನೀ ಕೆಳಗಿಂದ ನೀರದು ತರಬೇಡ ನಾನು ತರ್ತೇನೆ ಅಂತೆಲ್ಲ ಅಂತಿದ್ನಿ. ಅಂದ್ಕೂಡಲೇ ಕಿನ್ನು ಸ್ವಲ್ಪ ಸ್ಲೋ ಮೂಮೆಂಟ್ ಅನ್ನ ಇದ್ಲ. ಆಮೇಲೆ ಪ್ರಜಾ ನ್ಯೂಸ್ ಅಂತೇಳಿ ಒಂದು ಕಿಟ್ ಬರ್ತೈತೆ, 4-5 ದಿನ ಆಗಿತ್ತೇನೋ ಮೇ ಬಿ, ಅದೇನು ಕನ್ಸೀವ್ ಆಗಿರಕ್ಕಿಲ್ಲ. ಬಟ್ ಅದ ಫಸ್ಟ್ ಟೈಮ್ ನನಗೆ ಹಿಂಗೆ 4 ದಿನ ಮುಂದೆ ಹೋಗಿದ್ದ. ನನ್ ಪ್ರತಿ ಹಿಂಗೆ ಅಡ್ವಾನ್ಸ್ ಬಂದಿರ್ತೈತ್ ಕರೆ, ಹಿಂಗೆ ಮುಂದೆ ಹೋಗಿರಂಗಿಲ್ಲ, ಲೇಟ್ ಆಗಿರಂಗಿಲ್ಲ. ಅಂಕಲ್ ಚೆಕ್ ಮಾಡಿದ್ವಿ, ಏನು ಬರಲಿಲ್ಲ, ಇಲ್ಲ ಬಿಡ ಅಂತ ಒಂಥರ ಮನ್ಸಿಗೆ ಬಾಕೆಟ್ ಅಪ್ಸೆಟ್ ಆತ. ಅಪ್ಸೆಟ್ ಆದ ಕೂಡಲೇ ಅವತ್ತು ನೆಟ್ಟಗೆ ನಾಷ್ಟ ಇಲ್ಲ, ಊಟ ಇಲ್ಲ, ನಿದ್ದಿಲ್ಲ, ಒಂಥರ ಮೂಡ್ ಆಫ್. ಯಾಕಪ್ಪ ಯಾಕೇನೋ ಕಡಿಮೆ ಆತನ, ಎಲ್ಲಿ ನಮ್ದ್ರಾಗ ಏನೋ ಕಡಿಮೆ ಐತನ, ಕೊರತೆ ಐತನ ಅಂತ ಹೇಳಿ ನಮ್ಮಿಬ್ಬರಿಗೂ ಒಂಥರ ಗಿಲ್ಟ್ ಕಾಡಕ್ ಫೀಲ್ ಕಾಡಕ್ ಸ್ಟಾರ್ಟ್ ಆತ. ಆಮೇಲೆ ಇಲ್ಲ ಹೇಚೈತ್ ಬಿಡಿ ಯಾಕೆ ತಲೆ ಕೆಡ್ಸ ಅನ್ನೋದೊಂದು ವಿಚಾರ ಬಂತು. ಬಂದಾದ್ಮೇಲೆ ಮತ್ತೆ ನೆಕ್ಸ್ಟ್ ಮಂತಿಗೆ ಅನ್ಕೂಲ ಮತ್ತೆ ಮಾರ್ಚ್ನಾಗ ಅಲ್ಲ ಫೆಬ್ರವರಿ ಆಗಿದ್ದ ಇನ್ಸಿಡೆನ್ಸ್ ಮಾರ್ಚ್ ಒಳಗೆ ಮತ್ತೊಂದ್ಸಲ ಮಿಸ್ ಆತ. ಅದ ಮಿಸ್ ಆತ ಅಂದ್ಕೂಡ್ಲೇ ತಿಂಗಳ ಮೇಲೆ 10 ಡೇಸ್ ಆದ್ಮೇಲೆ ಚೆಕ್ ಮಾಡ್ಬೇಕಂದ್ರೆ ಗೊತ್ತಾಗ್ತೈತಿ ಅಂತಂದ್ರ, ಅವಾಗ ನಾವು ಒಂದೊಂದು ದಿನ ಕಳಿಬೇಕಂದ್ರೆ ಒಂದೊಂದು ವರ್ಷ ಕಳೆದಂಗ ಆಗಿತ್ತು ನಮ್ಗೆ. ಒನ್ ಡೇ ಹೋತ್, 2 ಡೇ ಹೋತ್, 3 ಡೇ ಹೋತ್ ಅಂದ್ರೆ ಪ್ರತಿ ದಿನ ಆಫೀಸ್ನಾಗ ಆಫೀಸ್ಗೆ ಹೋಗಿದ್ದೆ. ಮತ್ತು ಆಫೀಸ್ಗೆ ಹೋದಾಗ ಒಂದ್ಸತಿ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ನಿ ಮನೆಗೆ, ಮಧ್ಯಾಹ್ನ ಊಟಕ್ಕೆ ಬರ್ತಿದ್ನಿ, ಈಕಿನ ಬರೋದ್ರೊಳಗೆ ಪ್ಲೇಟ್ ಎಲ್ಲ ಹಾಕಿ ರೆಡಿ ಮಾಡಿರ್ತಿದ್ಲು, ಯಾಕಂದ್ರೆ ಒಂದು ತಾಸು ಟೈಮ್ ಇರ್ತಿತ್ತು. ಅದಕ್ಕಾಗಿ ಅಡ್ವಾನ್ಸನ ಅರ್ಧ ತಾಸು ಮೊದಲು ಕೆಳಗಿಳಿದು ಬಂದು ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಡಾಕಿ. ಆಮೇಲೆ ನಾ ಮತ್ತೆ ಆಫೀಸ್ ಹೋದ ಕೂಡಲೇ ಊಟ ಮಾಡಿ ಹೋಗವ, ಮತ್ತೆ ಊಟ ಮಾಡಿ ಹೋಗಿಂದ ಮತ್ತೆ ಫೋನ್ ಹಚ್ಚ, ಶ್ವೇತಾ ಆರಾಮದಿ ಇಲ್ಲ, ಏನು ತ್ರಾಸ ಆಗತ್ತಿಲ್ಲಲ್ಲ, ತಲೆ ನೋವು ಸಾತಿಲ್ಲಲ್ಲ ಅಂತ ಕೇಳ್ತಿದ್ನೆ. ಯಾಕಂದ್ರೆ ಆಕಿಗೆ ಪೀರಿಯಡ್ಸ್ ಬಂದಾಗ ಒಂದ್ಸತಿ ತಲೆ ನೋಸೋದು ಕಾಮನ್ ಇತ್ತು ಅದಕ್ಕೆ. ಅದಕ್ಕೆ ನಾ ಕೇಳ್ತಿದ್ನಿ ಕೈ ನೋವು ಸಾತಾವೇನ, ಕಾಲು ನೋವು ಸಾತಾವೇನ, ತಲೆ ನೋವು ಸಾತತ್ತೇನ ಅಂತ ಹಿಂಗೆ ಕೇಳ್ತಿದ್ನೆ. ನಾ ಬಂತೇನಂತ ಕೇಳ್ತಿದ್ದಿಲ್ಲ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಕೇಳ್ತಿದ್ನೆ ಶ್ವೇತಾಗ ಫೋನ್ ಹಚ್ಚೆ, ಶ್ವೇತಾ ಏನರ ತ್ರಾಸ ಆಗತ್ತೆ, ನೀನಿಲ್ಲಲ್ಲ ಆರಾಮಾಗಿರ, ಜಾಸ್ತಿ ಅರ್ಬಿ ಗಿರ್ಬಿ ತೊಳ್ಯಾಕೋಬೇಡ, ಸ್ವಲ್ಪ ಸ್ವಲ್ಪ ಅರ್ಬಿ ತೊಳಿ, ಆದ್ರೆ ತೊಳಿ ಇಲ್ಲ ನಾ ಬಂದು ತೊಳಿತೇನೆ ಅಂತದೂ ಅಂತಿದ್ದೆ ನಾನು. ಬಟ್ ಆದರೂ ಆಕಿ ಎಲ್ಲ ಕೆಲಸ ಕಾರ್ಯ ಮಾಡ್ಕೊತ ಆರಾಮಾಗೇ ಇದ್ಲ. ಆಮೇಲೆ 10 ದಿವಸ ಫೈನಲಿ 10 ಡೇಸ್ ಕಂಪ್ಲೀಟ್ ಆಯ್ತು. ನಮಗೆ ತಡ್ಕೊಳಕ್ ಆಗವಲ್ತ, ಯಾವಾಗ ತಂದೆವು ಚೆಕ್ ಮಾಡಿವೆ ಅನ್ನೋದು ಒಂದು ಹುರುಪ. ಪ್ರಜಾ ನ್ಯೂಸ್ ತಗೊಂಬಂದ್ವಿ, ಅದು ಹೆಂಗ ಬೆಳಿಗ್ಗೆ ಎದ್ದು ಕೂಡಲೇ ಚೆಕ್ ಮಾಡಿ ಫಸ್ಟ್ ಯೂರಿನ್ ಟೆಸ್ಟ್ ಮಾಡಿದ್ರೆ ಲಘು ಗೊತ್ತಾಗ್ತೈತಂತಾರ. ಕೂಡಲೇ ಫಸ್ಟ್ ಚೆಕ್ ಮಾಡಿದ್ವಿ, ಒಂದು 2-3 ನಿಮಿಷ ಟೈಮ್ ತಗೋತ, ಆಮೇಲೆ 2 ಲೈನ್ ಬಂತು ನೋಡ್ರಿ ಪಾಸಿಟಿವ್. ಏನ್ ಇಬ್ರು ಹತ್ತಿದ್ ಹೇಳ್ತಾನಿ, ಗಳಗಳಗಳಗಳಗಳ ಕಣ್ಣೀರಿಂದ ತುಂಬಿ ಬಿಟ್ಟಿತ್ತು ನೋಡ್ರಿ. ಬಹಳ ಕೆಟ್ಟತ್ತಿದ್ವಿ ಇಬ್ರು ಖುಷಿಗೆ, ಖುಷಿಯಾಗಿ ಅಳತಾರ ಅನ್ನೋದು ಅವತ್ತ ಗುರ್ತಾಗಿತ್ತು ನಮ್ಗೆ. ಆ ರೇಂಜಿಗೆ ಖುಷಿಗೆ ಕಣ್ಣೀರ ಬಾಷ್ಪ, ಆನಂದ ಬಾಷ್ಪ. ಆಮೇಲೆ ಕೆಳಗ್ ಬಂದ ಮಮ್ಮಿ ಪಪ್ಪಾ ಹೇಳಿದ್ವಿ, ಅವರು ಫುಲ್ ಖುಷಿ ಹೇಳಿ ಮೊದಲು ಆಶೀರ್ವಾದ ತಗೊಂಡ್ವಿ. ಆಮೇಲೆ ಈಕಿಗೆ ಎಲ್ಲರೂ ಅಂದ್ರೆ ಸಾವಕಾಸ ಗಡ್ಡಾಡ, ಆರಾಮಾಗಡ್ಡಾಡ, ಮತ್ತ ಈಗ ಯಾರ ಮುಂದೂ ಜಾಸ್ತಿ ಹೇಳಕ್ ಹೋಗ್ಬೇಡ್ರಿ. ಅಂದ್ರೆ 2-3 ತಿಂಗಳು ಆಗೋ ಮಟ ಸ್ವಲ್ಪ ಹೇಳ್ಬಾರ್ದು, ಯಾಕಂದ್ರ ಅವಾಗ ನೆದರ್ ಆಕೈತಿ ಅದು ಅಂತಾರಲ್ಲ. ಸೊ ಅದ್ರ ಪ್ರಕಾರ ನಾವು ಹೇಳಿಲ್ಲ, ನಮ್ಮ ಮಮ್ಮಿ ಪಪ್ಪಾಗೂ ಹೇಳಿರಕ್ಕಿಲ್ಲ ಅಷ್ಟು. ಆಮೇಲೆ ಆಮೇಲೆ ನೆಕ್ಸ್ಟ್ ಡೇನ ಹಾಸ್ಪಿಟಲ್ ಹೋದ್ವಿ, ನಾವು ಹಾಸ್ಪಿಟಲ್ ಹೋದ್ವಿ. ಬಟ್ ಡಾಕ್ಟರ್ ಏನಂದ್ರ 1 ತಿಂಗಳ 10 ದಿನ ಆದ್ರೆ ಇನ್ನ ಏನ ಗುರ್ತಾಂಗಿಲ್ಲ, ಸ್ಕ್ಯಾನಿಂಗ್ ನಾಗೂ ಗುರ್ತಾಂಗಿಲ್ಲ, ಸುಮ್ಮ ಅವ್ರು ಒಂದ್ 2 ಗುಳಿಗೆ ಕೊಟ್ರು, ಪಾಲಿಕ್ ಆಸಿಡ್ ಮತ್ತ ಪಾಲಿಕ್ ಆಸಿಡ್ ಅಷ್ಟೇ ಅನಿಸ್ತೈತಿ, ಕ್ಯಾಲ್ಸಿಯಂ 2 ಗುಳಿಗೆ ಕೊಟ್ರು. ಕೊಟ್ರ ಒಂದ್ 15 ಡೇ ಅಂದ್ರೆ 6-7 ವೀಕ್ ಏನೋ 8 ವೀಕ್ಸ್ ಗೆ ಸ್ಕ್ಯಾನಿಂಗ್ ಗೆ ಬರ್ರಿ ಬರ್ರಿ ಅಂತ ಹೇಳಿದ್ರು. ಆಮೇಲೆ ಅದಾದ್ಮೇಲೆ ಒಟ್ಟ ಕನ್ಫರ್ಮ್ ಆಗ್ಬೇಕಲ್ಲ, ಮತ್ತೆ 2 ವಾರ ವೇಟ್ ಮಾಡ್ಬೇಕಲ್ಲ ಇನ್ನ ಅಂತ 2 ವಾರ ಮತ್ತೆ ವೇಟ್ ಮಾಡಿದ್ವಿ. ವೇಟ್ ಮಾಡಿ ಅಲ್ಲಿವರೆಗೂ ನಾ ಅಗದಿ ಸ್ಲೋ ಮೋಷನ್
ಆಮೇಲೆ ಸಾವಕಾಶ ಅಡ್ಡಾಡ್ತಿದ್ನಿ, ಸಾವಕಾಶ ಇರ್ತಿದ್ನಿ, ಸಾವಕಾಶ ಹತ್ತಿದ್ನಿ. ಅಷ್ಟೆಲ್ಲ ಆತ. ಆಮೇಲೆ ನೆಕ್ಸ್ಟ್ 7-8 ವಾರ ಏನೋ ಕಂಪ್ಲೀಟ್ ಆತ ಅನಿಸ್ತೈತಿ. ಅಂದ್ರೆ 2 ತಿಂಗಳ ಹತ್ತತ್ರ ಬಂದಿತ್ತ. ಆಮೇಲೆ ಸ್ಕ್ಯಾನಿಂಗ್ ಹೋದ್ವಿ. ಸ್ಕ್ಯಾನಿಂಗ್ ಹೋದ್ಮೇಲೆ ಸ್ಕ್ಯಾನಿಂಗ್ ಮಾಡಿದ್ರೆ ಇಷ್ಟ ಸಣ್ಣದೊಂದು ಏನಂತ ಅದಕ್ಕೆ ಗುಳ್ಳಿ, ನೀನೇನ್ ಮೇಲೆ ಗುಳ್ಳಿ ಗತೆ ಕನ್ಸಾಗತ್ತೈತಿ. ಕನ್ಫರ್ಮ್ ಪ್ರೆಗ್ನೆಂಟ್ ಅಂತ ಹೇಳಿ ಅವ್ರ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರ. ಮತ್ತೆ ಅಲ್ಲಿ ಸ್ಕ್ಯಾನಿಂಗ್ ಹೋಗಿತ್ತ ಮೊದಲು ಒಂಥರ 108 ಟೆನ್ಷನ್ ರೀ. ಯಾಕಂದ್ರೆ ಅದು ಪ್ರೆಗ್ನೆಂಟ್ ಆಗಿರೋದು ಏನ್ ಇರ್ತೈತಲ್ಲ, ಅದು ಒಂದು ಬಬಲ್ ಗತೆ ಏನ್ ರೆಡಿ ಆಗಿರ್ತೈತಲ್ಲ, ಅದು ಎಲ್ಲೂ ಬೇರೆ ಕಡೆ ಹೋಗಿ ಸಿಕ್ಕೋಬಾರ್ದು. ಅಂದ್ರೆ ಒಂದು ಪೈಪ್ ಇರ್ತೈತಿ, ಹೋಗಿ ಗರ್ಭಕೋಶಕ್ಕೆ ಹೋಗಿ ಮುಟ್ಟುವಂತದ್ದು ಒಂದು ಪೈಪ್ ಇರ್ತೈತಿ, ಆ ಪೈಪ್ನಾಗ ಹೋಗಿ ಕನ್ಸೀವ್ ಆಗಿರ್ಬಾರ್ದು ಅದು ಅಂತೆಲ್ಲ ಹೇಳಿದ್ರು ನಮಗೆ. ನಾವು ರಗಡೆ ವಿಡಿಯೋದಾಗ ನೋಡುತ್ತಿದ್ವಿ. ಅಂದ ಕೂಡಲೇ ಅದು ಹೋಗಿ ಲಾಸ್ಟ್ ಎಂಡಿಗೆ ಮುಟ್ಬೇಕು. ಅಂದ್ರೆ ಒಂದು ಪೈಪ್ ಇರ್ತೈತಿ, ಆ ಪೈಪ್ನಿಂದ ಹಾಸಿ ಹೋಗಿ ಒಂದು ಚೀಲ ಇರ್ತೈತಿ ಗರ್ಭಕೋಶ ಅಂತೇಳಿ, ಆ ಚೀಲದಾಗ ಹೋಗಿ ಮುಟ್ಟಬೇಕದು. ಆ ನಡುಕ್ ಪೈಪ್ನಾಗ ಆತಂದ್ರೆ ಅಂತ ಮೋಸ್ಟ್ ಡೇಂಜರ್ ಅದು, ಹಂಗಾಗಬಾರ್ದು ಅನ್ನೋ ಒಂದು ಜೀವಕ್ಕೂ ಅಪಾಯ, ಆಮೇಲೆ ಮುಂದೆ ಮಕ್ಕಳಕ್ಕೋ ಇಲ್ಲೋ ಅನ್ನೋಂಥದ್ದು ಒಂದು ದೊಡ್ಡದೊಂದು ಕೊಂದ ಅದು ಕುರ್ತೆ ಅದು. ಸೊ ಹಂಗಾಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ತಲೆಯಾಗ ಕೂತ್ ಬಿಟ್ಟಿತ್ತು ನಮಗೆ. ಚೆಕ್ ಮಾಡಿಸಿದ್ವಿ, ಎಲ್ಲ ಬರೋಬ್ಬರ ಗರ್ಭಕೋಶದೊಳಗೆ ಐತ, ಬೇಬಿ ಹೆಲ್ದಿ ಅದಾರ ಅಂತ, ಬಿಟ್ಸು ಬಂದಿತ್ತ, ಎಲ್ಲ ಚಲೋ ಐತ ಅಂದ್ಕೊಳ್ಳಿ, ಮತ್ತೆ ನಮ್ಗೆ ಖುಷಿ ಆತ. ಖುಷಿ ಆತ. ಅದಾದ್ಮೇಲೆ ಈಕಿನ ಯಾವತ್ತು ಅದಾದ್ಮೇಲೆ ಈಕಿನ ಒಟ್ಟನ ಬೈಕ್ ಮೇಲೆ ಕುಂಡ್ರಿಸೇ ಇಲ್ಲ, ಬರೀ ಕಾರ್ನಾಗ ಅಡ್ಡಾಡಿಸ್ ಹಾಕಿನಿ. ಯಾಕಂದ್ರೆ ಅವಾಗ ನಮ್ಮ ಕಡೆ ಕಾರ್ ಇತ್ತು ಆಲ್ರೆಡಿ. ಕಾರ್ ಹೆಂಗೆ ಹೊಡಿತಿದ್ನಿ ಅಂದ್ರೆ 10-15 ಸ್ಪೀಡ್, ಅದಕ್ಕೂ ದಾಟತಿದ್ದಿಲ್ಲ. ಹಿಂದಿಂದ ಎಲ್ಲರೂ ಬೈ ಹಾರ್ ನೋಡ್ಕೊಂತ ಹೋಗ್ತಿದ್ರು. ಅವ್ರು ಅವ್ರಿಗೆ ಗಡಬಡಿ ಸಂಕಟ, ನಮಗ್ ನಾನು ಏನ್ ಪ್ರೆಗ್ನೆಂಟ್ ಅದಾಳ ಅನ್ನೋ ಒಂದು ಕೇರ್ನೆಸ್. ಅದೊಂದು ಕೇರ್ ಇನ್ನು ಮಟ್ಟ ನನಗೆ ವಿಚಿತ್ರ ಅನಿಸ್ತೈತೆ. ಯಾಕಂದ್ರೆ ಅವಾಗಿನ ಕೇರ್ ಮಾಡೋದಿವ್ರ ಅಷ್ಟು ಸಾವಕಾಶ ಅಡ್ಡಾಡ್ತಿದ್ವಿ. ಆಮೇಲೆ 2-3 ತಿಂಗಳ ಕಂಪ್ಲೀಟ್ ಆತ. ಆಮೇಲೆ ಕಳಕುಪ್ಸ ಅಂತ ಮಾಡ್ತಾರ ನೋಡ್ರಿ ನಮ್ಮ ಕಡೆ. ಕಳಕುಪ್ಸ ಅಂತ ಮಾಡ್ತಾರೆ. ಹಾಸ್ಪಿಟಲ್ಗೆ ಹೋಗಿ ಬಂದಿದ್ ಕನ್ಫರ್ಮ್ ಆಗಿದೆ. ನಮ್ಮ ಮಮ್ಮಿ ಪಪ್ಪಗೆ ಫೋನ್ ಹಚ್ಚಿ ಹೇಳಿದ್ವಿ ಹಿಂಗೆ ಆಗಿದೆ ಅಂತ ಹೇಳಿ. ಅವರು ಫುಲ್ ಖುಷಿ ಆದ್ರೆ ಅದಾದ್ಮೇಲೆ 3 ತಿಂಗಳ ಸ್ಟಾರ್ಟ್ ಏನೋ 3 ತಿಂಗಳಿಗೇನೋ ಮಾಡ್ತಾರ ಅನಿಸ್ತೈತೆ ಕಳಕುಪ್ಸ. 3 ತಿಂಗಳಿಗೆ 4 ತಿಂಗಳ ಅದಾದ್ಮೇಲೆ ನಮ್ಮ ಮಮ್ಮಿ ಅದ ಬುತ್ತಿ ಅದೆಲ್ಲ ತೊಗೊಂಬಂದು ಕಳಕುಪ್ಸ ಮಾಡ್ತಾರ, ಹಸಿರು ಸೀರಿ ಅದ ತೊಗೊಂಬಂದು ಎಲ್ಲ ನೇಮ ಮಾಡ್ತಾರ. ಇದೆಲ್ಲ ಖುಷಿ ವಿಚಾರ ಒಂದ್ ಸೈಡ್ ಆತಂದ್ರೆ, ಇನ್ನೊಂದ್ ಸೈಡ್ ಒಂದ್ ದೊಡ್ಡ ದುಃಖದ ವಿಚಾರ ಐತಿ ನಮಗ. ಅದೇನಪ್ಪಾ ಅಂತಂದ್ರೆ, ಅದಕ್ಕೂ ಮೊದಲು ನಂದು ಜಾಬ್ ಹೋಗ್ಬಿಟ್ಟಿತ್ತು. ಮತ್ತು ನಾ ಏನು ಕೆಲಸ ಮಾಡ್ತಿದ್ನಿ ಆ ಟೈಮ್ನಾಗ ಅಂತಂದ್ರೆ, ವಿಡಿಯೋಸು ಮಾಡ್ತಿದ್ವಿ, ಬಟ್ ಸ್ವಲ್ಪ ದುಡ್ಡು ಬರ್ತಿತ್ತು. ಇಷ್ಟು ದುಡ್ಡು ಬರ್ತಿದ್ದಿಲ್ಲ ನಮಗೆ, ಏನೋ ಒಂದು 10,000 ರೂಪಾಯಿ ಒಳಗೆ ಬರ್ತಿತ್ತು, 10,000 ರೂಪಾಯಿನೂ ಬರ್ತಿದ್ದಿಲ್ಲ. ಅದಕ್ಕೆ ಖಾಲಿ ಕುಂತು ಏನು ಮಾಡೋದು. ಆವಾಗ ಕೊರೋನಾ ಟೈಮ್ ಸ್ವಲ್ಪ ಮುಗ್ಯಾಕೆ ಬಂದಿತ್ತಲ್ಲ, ಮುಗ್ಯಾಕೆ ಬಂದಿತ್ತು. ಮತ್ತು ನಮ್ಮ ಮನೆ ಮುಂದೆ ಒಬ್ಬರು ಅಣ್ಣ ಇದ್ರೆ ವಿಜು ಅಣ್ಣ ಅಂತೇಳಿ, ಮತ್ತು ಅವರು ಪೇಂಟಿಂಗ್ ಕೆಲಸ ಮಾಡ್ತಿದ್ರು. ಅಣ್ಣ ನಾನು ಬರ್ತೇನೆ ರೀ ನಿಮ್ಮ ಜೊತೆ ಅಂತಂದು, ಅವರು ಶಾಕ್ ಆಗಿಬಿಟ್ರೆ, ನೀವು ಯಾಕೆ ಬರ್ತೀರಿ ನಿಮ್ಮ ಜೋಡಿ ಅಂತ. ಏ ಇಲ್ಲರಿ ಅಣ್ಣ, ನನಗೆ ಪೇಂಟಿಂಗ್ ಕೆಲಸ ಬರ್ತೈತಿ, ನಾನು ಬರ್ತೇನೆ. ಅಂದರೆ ನಮ್ಮ ಮನೆಯಿಂದ ಪೇಂಟಿಂಗ್ ಎಲ್ಲ ನಾನು ಮಾಡ್ತಿದ್ದೆ. ನನ್ನ ಮದುವೆ ಟೈಮ್ನಾಗ ಸಹಿತ ಕೆಳಗಿಂದ ಪೂರ್ತಿ ಮನೆಯಿಂದ ಪೇಂಟಿಂಗ್ ನಾನು ಮಾಡಿದ್ದೇನೆ. ನಾನು ಪಪ್ಪ ಕೂಡಿ ಮತ್ತು ನಮ್ಮನ್ನ ಸೇರಿ ಮಾಡಿದ್ದೇವೆ. ಒಂದು ಸ್ವಲ್ಪ ಏನೋ ಎಕ್ಸ್ಪೀರಿಯೆನ್ಸ್ ಇತ್ತು ಹಂಗೆ ಹಿಂಗೆ ಇದೆಲ್ಲ ಆಯಿತು. ಮತ್ತು ನಾ ಪೇಂಟಿಂಗ್ ಕೆಲಸ ಕೊಂಡ್ಬಿಟ್ಟೆ. ಬಣ್ಣ ಹಚ್ಚೋದು, ಬಿಸಿಲಾಗಿ ನಿಂದಿರೋದು, ಕೈಯೆಲ್ಲ ತೂತು ಬಿದ್ದು ಹೋಗಿಬಿಡ್ತು ನಂದು. ಅದು ವಾಲ್ಕೇರ್ ಕಲ್ಸಾಕ ಆ ವಾಲ್ಕೇರಿಗೆ ಎಲ್ಲ ಇವೆಲ್ಲ ತೂತು ಬಿದ್ದು ಹೋಗಿಬಿಟ್ಟಿದ್ವು ನನ್ನ ಅಂಗೈಗಳೆಲ್ಲ ಇಲ್ಲೆಲ್ಲ. ಇವ್ರು ಅವಾಗ ಪೇಂಟಿಂಗ್ ಕೆಲಸ ಮಾಡ್ತಿದ್ರು. ಆಮೇಲೆ ಡಾಕ್ಟರ್ಗಳು ಗುಳಿಗೆ ಬರೆದು ಕೊಡವ್ರೆ, ಕೈಯಾಗ ರೊಕ್ಕಿದ್ದಿಲ್ಲ, 1 ರೂಪಾಯಿ ರೊಕ್ಕಿದ್ದಿಲ್ಲ. ಈಕೆ ಪ್ರೆಗ್ನೆಂಟ್ ಆ ಟೈಮ್ನಾಗ ನನ್ನ ಕೈಯಾಗ 1 ರೂಪಾಯಿ ರೊಕ್ಕಿದ್ದಿದ್ದಿಲ್ಲ, 1 ರೂಪಾಯಿ ದುಡಿಮೆ ಇದ್ದಿದ್ದಿಲ್ಲ. ಎಂಥ ನಶೀಬ್ ನೋಡ್ರಿ. ಅದಕ್ಕೂ ಮೊದಲು ನಾನು ಜಾಬ್ ಮಾಡ್ತಿದ್ನಿ, ಅವಾಗ ಈಕೆ ಪ್ರೆಗ್ನೆಂಟ್ ಆಗಿದ್ದಿಲ್ಲ. ಯಾವಾಗ ಇದು ಯೂಟ್ಯೂಬ್ ಬಂತಲ್ಲ ಆ ಟೈಮ್ನಾಗ, ಅಂದ್ರೆ ಮುಂದೊಂದು ದಿವಸ ರೊಕ್ಕ ಬಂತು, ಹಿಂದೊಂದು ದಿವಸ ರೊಕ್ಕ ಬಂತು, ಬಟ್ ಪ್ರೆಗ್ನೆಂಟ್ ಇದ್ದ ಟೈಮ್ನಾಗ ರೊಕ್ಕ ಬರಲಿಲ್ಲ, ರೊಕ್ಕ ಇಲ್ಲ, 1 ರೂಪಾಯಿ ಇಲ್ಲ ಕಿಸೆದಾಗ. ಹೆಂಗ್ ಮಾಡ್ಬೇಕು ಪರಿಸ್ಥಿತಿ? ಪಪ್ಪನ ಕೇಳ್ತಿದ್ನ ಎಲ್ಲದಕ್ಕೂ, 1 ರೂಪಾಯಿ ಸಹಿತ ಕೇಳ್ತಿದ್ನ, ಗುಳಿಗೆ ತರ್ಬೇಕು ಪಪ್ಪ ರೊಕ್ಕ ಕೊಡ್ರಿ ಅಂತೆ. ಇಂಥ ಟೈಮ್ ಯಾರಿಗೂ ಬರಬಾರ್ದಂತೆ ನಾನು. ಇಷ್ಟು ಕೆಟ್ಟ ಟೈಮ್ ಇದು, ಆ ಖುಷಿ ವಿಚಾರದಾಗ ಒಂದು ಇಂಥ ಕೆಟ್ಟ ಟೈಮ್ ಯಾರಿಗೂ ಬರಬಾರ್ದಂತ. ಏನೋ ಹೇಳ್ತಾರಲ್ರಿ, ಯಾಕಂದ್ರೆ ಕಾಡು ಟೈಮ್ ಬಂದಿರ್ತೈತೆ ಅಂತ ಹೇಳಿ. ಹಂಗೆ ಕಾಡು ಟೈಮ್ ಅದ. ಆ ಕಾಡೋ ಟೈಮ್ ಆದ್ಮೇಲೆ ನನ್ನ ಮಗಳು ಏನು ನನ್ನ ಜೀವನದಾಗ ಎಂಟ್ರಿ ಕೊಡ್ತಾಳಲ್ಲ, ಅದು ಮುಂದೆ ಹೇಳೋರಂತ ಹೇಳ್ರಿ. ಆ ಟೈಮ್ ಬೇರೆನೇ. ಆಮೇಲೆ ಕಳಕುಪ್ಸ ಎಲ್ಲ ಆತು. ಆಮೇಲೆ ಕಳಕುಪ್ಸ ಮಾಡಿಂದ ಊರಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಂದು ವಾರೇನೋ, ಒಂದು ವಾರ ಅಷ್ಟೇ ಹೋಗಿ ಬಂದು, ಯಾಕಂದರೆ ಇವ್ರು ಕಳ್ಸಕ್ಕೆ ಇಲ್ಲ ಅಂತಿದ್ರು, ಯಾಕಂದ್ರೆ ಪ್ರೆಗ್ನೆಂಟ್ ಬೇರೆ ಇದ್ನಿ. ಅದಾದ್ಮೇಲೆ ನಮ್ಮ ತಮ್ಮ ಕರೆಯಕ್ ಬಂದ. ಆಮೇಲೆ ಕಾರ್ನಾಗ ಅಗದಿ ಅವನು ಸಾವಕಾಶ ಹೊಡ್ಕೋತ ಹೋದ. ಕಾರ್ ಕೊಟ್ಟು ಕಳ್ಸಿದ್ನೇ
ಮುಂಜಾನೆ ಇಲ್ಲಿಂದ ಬಿಟ್ರೆ ಸಂಜೆ 6 ಗಂಟೆಗೆ ಹೋಗಿ ಮುಟ್ಟಿದ್ವಿ ನಾವು. ಅಷ್ಟು ಸೌಕ ಆಶ್ ಹೊಡ್ಕೊಂಡು ಹೋಗಿದ್ವಿ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ರಿ ಪ್ರೆಗ್ನೆಂಟ್ ಆಗಿರೋದು ಅಂತೇಳಿ. ಹಾಂ, ಮತ್ತೆ ಕಳ್ಕೂಸ ಮಾಡಿ ಕರ್ಕೊಂಡು ಬಂದ್ರು, ಒಂದು ವಾರ ಹೋಗಿ ಬಂದ್ವಿ. ಇಲ್ಲೇ ಎಲ್ಲ ಹಾಸ್ಪಿಟಲ್ಗೆಲ್ಲ ಇಲ್ಲೇ ತೋರಿಸಿದ್ದೀನಿ ನಾನು. ಇಲ್ಲಿ ಕೇಳಿ ಒಳಗೆ ಅವ್ರ ಡಾಕ್ಟರ್ ಹೆಸರೇನು ಐತೆ? ದರ್ಶಿತ್ ಸರ್ ಅಂತೇಳಿ, ಭಾಳ ಚಲೋ ಡಾಕ್ಟರ್, ಅಗ್ದಿ ಸಮಾಧಾನ ಮನುಷ್ಯ. ನಾವ್ ಎಷ್ಟು ಸಲ ಕೇಳಿದ್ರು ಒಂದೇ ಪ್ರಶ್ನೆ ನೀವು 10 ಸಲ ಕೇಳ್ರಿ, ಒಟ್ಟ ಸಿಟ್ ಮಾಡ್ಕೊಂಗಿಲ್ಲ ಅವ್ರು, ಅಷ್ಟು ಬೆಸ್ಟ್ ಡಾಕ್ಟರ್ ಅವ್ರ ಕರೆನ. ಅಷ್ಟೆಲ್ಲ ಆತ. ಆಮೇಲೆ ಎಷ್ಟೋ 8 ತಿಂಗಳು ಕಂಪ್ಲೀಟ್ ಆಗೋ ಮಟ್ಟ ತಿಂಗಳಿಗೆ ಒಂದ್ಸಲ ಬಾ ಅಂತಿದ್ರ. ಆಮೇಲೆ ವಾರ ಚೆಕಪ್ ಇರ್ತಿತ್ತ, ಹೋಗಿ ಬರ್ತಿದ್ವಿ ನಾವು. ಮತ್ತೆ ನಮ್ದ ದೊಡ್ಡ ಕುಪ್ಸ ಅಂದ್ರೆ ಹಿಂಗ ಎಲ್ಲಾರ್ಗೂ ಮಂದಿ ಕರಿಶ್ ಮಾಡ್ತಾರಲ್ಲ, ಅದ್ ಕುಪ್ಸ ಬರ್ತೈತಿ. ಹೌದು, ಅದ್ ಕುಪ್ಸ ಬರ್ತೈತಿ. ಆಮೇಲೆ ಮನ್ಯಾಗ ಮಾಡುದು ಇಲ್ಲ ಕಾರ್ಯಾಲಯ ಒಳಗ್ ಮಾಡುದು ಅಂತ ಹೇಳಿ ಡಿಸ್ಕಶನ್ ಆಗ್ತೈತಿ. ಆಮೇಲೆ ಅಷ್ಟ ಅನ್ಕೊಡ್ದ, ಈಗ ಪ್ರೆಗ್ನೆಂಟ್ ಟೈಮ್ನ್ಯಾಗ ನನಗ ಒಂದ್ ಸಣ್ಣ ಜಾಬ್ನು ಸಿಕ್ಕಿರ್ತೈತಿ. ಅದೇನಪ್ಪಾ ಅಂತಂದ್ರ, ಈಗ ನೀವು ಯಾವ್ದಾರ ವಿಡಿಯೋಸ್ ನೋಡ್ಬೇಕಾದ್ರೆ ಕೆಳಗೆ ಸಬ್ ಟೈಟಲ್ ಬರ್ತಾವೆ ನೋಡ್ರಿ, ಅಂದ್ರೆ ಅವ್ರು ಮಾತಾಡಿದ್ದನ್ನ ಇಂಗ್ಲೀಷ್ನಾಗ ಬರ್ತೈತಿ. ಸೊ ಆ ಕೆಲಸ ನನಗೆ ಸಿಕ್ಕಿತ್ತು. ಈಗ ಜೀ ಕನ್ನಡದಾಗ ಜಾಸ್ತಿ ಧಾರಾವಾಹಿ ಬರ್ತಾವೆ ನೋಡ್ರಿ, ತಮಿಳು ತೆಲುಗು ಧಾರಾವಾಹಿ ಇರ್ತಾವ, ಅವ್ನ ಕನ್ನಡದಾಗ ಡಬ್ ಮಾಡಿರ್ತಾರೆ, ಮತ್ತು ಕೆಳಗಡೆ ಕ್ಯಾಪ್ಷನ್ ಕೊಟ್ಟಿರ್ತಾರಲ್ಲ, ಅವ್ರೇನು ಮಾತಾಡ್ತಾರೆ ಅನ್ನೋದನ್ನ ಕನ್ನಡದಾಗ ಬರೆದು ಬಂದಿರ್ತೈತಲ್ಲ, ಆ ಕೆಲಸ ನನಗೆ ಸಿಕ್ಕಿತ್ತು. ಆಮೇಲೆ ಅಲ್ಲಿ ಹೋಗ್ತಿದ್ನಿ, ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದ್ನ. ಪ್ರೆಗ್ನೆಂಟ್, ನಾ ಪ್ರೆಗ್ನೆಂಟ್ ಇದ್ದಾಗ ಅದು ಓಕೆ ತವಾಗ, ಒಂದ್ 2-3 ತಿಂಗಳು ಅಷ್ಟೇ. 2-3 ತಿಂಗಳು ಹೋದ್ನಿ, ಅದು ಹೋಗಿ ಅದು ಬಂದ ಬಿದ್ದ ಬಿಡ್ತದೆ, ಕೆಲಸನ ಬಂದ್ ಬಿತ್ತು. ಹಿಂಗಾಗಿ ನಮ್ದು ಗ್ರ್ಯಾಂಡ್ ಆಗಿ ಅತ್ತಿ ಚಲೋತ್ನಂಗ ಕಾರ್ಯಾಲಯ ಒಳಗ ಕುಪ್ಸ ಆಗ್ತೈತಿ ನಮ್ದು. ಒಂದ್ 2 ಫೋಟೋಗಳನ್ನ ಹಾಕ್ತೇನೆ ನೋಡ್ರಿ, ಗ್ರ್ಯಾಂಡ್ ಆಗಿ ನಾ ಕುಪ್ಸ ಆಗ್ತೈತಿ ಫುಲ್. ಅವಾಗ ಅಷ್ಟು ನಮ್ಗೆ ಮೇಕಪ್ ಅದ ಅವಾಗೇನು ಹುಚ್ಚಿರಕ್ಕಿಲ್ಲ, ಬಟ್ ಆದರೂ HD ಮೇಕಪ್ ಅಂತ ಹೇಳಿ ಮೇಕಪ್ ಮಾಡಿಸಿ ನಮ್ಮ ಮನ್ಯಾಗ ಬೈದಿದ್ರೆ ಏನಿದೆ ಇಷ್ಟು ಚಂದ ಮಕ್ಕಾಯಿ ತಿಕ್ಕಿದ್ರೆ. ಏನಾಗಿತ್ತು, ಕುಂಕುಮ ಹಚ್ಚಿ ಅದು ಹಿಂಗೆ ಒರೆಸ್ಕೊಂಡಿದ್ದೆಲ್ಲ, ಕುಂಕುಮ ಅದು ಮೇಕಪ್ ಎಲ್ಲ ಕಿತ್ತು ಬಿಟ್ಟಿತ್ತು. ಆಮೇಲೆ ಫೌಂಡೇಶನ್ ಎಲ್ಲ ಇಟ್ಕೊಂಡೋಗಿದ್ದೆ, ಆಮೇಲೆ ಹೆಂಗೋ ಪ್ಯಾಚಪ್ ಮಾಡ್ಕೊಂಡಿದ್ದೆ. ಇದು ಒಂದು ಕಡೆ ಆಯ್ತು, ಅದೊಂದು ಕಡೆ ಆಯ್ತು ಅನ್ಕೊಂತ. ಆಮೇಲೆ ಪ್ರೆಗ್ನೆಂಟ್ ಆಗಿ ಕುಬಸಾಗೋ ಮಟ್ಟ ಅಂತಲೂ ಕುಬಸಾತ. ಆಮೇಲೆ ನಮ್ಮ ಪಪ್ಪ ಅಮ್ಮಿಗೆನ ಒಬ್ಬಗೆ ಮಗಳು ಅಲ್ಲಿ ಕರ್ಕೊಂಡು ಹೋಗ್ತೇನಂತೇವ್ರ, ಇವ್ರ ಇಲ್ಲ ನಾವು ಇವ್ರ ಅಣ್ಣ ಇವ್ರು ಏನಿದು ಇಲ್ಲೇ 2 ಡಿಲಿವರಿ ಆಗ್ಯಾವ ಅಂದ್ಕೂಡ್ಲೆ ಇಲ್ಲೇ ಮಾಡಿಸ್ಕೋತೇವೆ ಅಂತ ಇವ್ರ. ಅವರು ಇಲ್ಲೇ 2 ಡಿಲಿವರಿ ಆಗ್ಯಾವು, ಇಕ್ಕಿದ್ದು ಇಲ್ಲೇ ಆಗಲಿ ಅಂತ ಅವ್ರದ್ದು. ಆಮೇಲೆ ಡಿಸ್ಕಷನ್ ಆಗಿ ಆಮೇಲೆ ಇಲ್ಲೇ ಡಿಲಿವರಿ ಆಗಿ ಆಮೇಲೆ ಅಲ್ಲಿ ಕರ್ಕೊಂಡು ಹೋಗೋದಂತ ಹೇಳಿ ಡಿಸೈಡ್ ಆಗ್ತೈತಿ. ಡಿಸೈಡ್ ಆದಮೇಲೆ ಹ್ಞೂ ಅಂಥೇಳಿ ನಮ್ಮ ಪಪ್ಪ ಮಮ್ಮಿನ ಒಂಥರ. ಆಮೇಲೆ ಒಂದು ಸ್ಕ್ಯಾನಿಂಗ್ ಬರೆದು ಕೊಡ್ತಾರೆ ಡಾಕ್ಟರ್. 8 ತಿಂಗಳ ಅಲ್ಲ, 9 ತಿಂಗಳ ಕಂಪ್ಲೀಟ್ ಆಗಿರ್ತೈತಿ. ಇಲ್ಲ 9 ತಿಂಗಳಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಕಡಿಮೆ ಇರ್ತೈತಿ, ಒಂದು ವಾರ ಏನೋ ಕಡಿಮೆ ಇತ್ತು ಅನಿಸ್ತೈತಿ. 9 ತಿಂಗಳ ಕಂಪ್ಲೀಟ್ ಆಗಿರ್ತೈತಿ. 9 ತಿಂಗಳ ಕಂಪ್ಲೀಟ್ ಆದ್ಮೇಲೆ 25ನೇ ತಾರೀಕಿಗೆ ಡೇಟ್ ಕೊಟ್ಟಿರ್ತಾರ. ನಾವು 15ನೇ ತಾರೀಕು ಹಾಸ್ಪಿಟಲ್ಗೆ ಹೋಗ್ತೇವೆ, ಡಿಸೆಂಬರ್ 15ನೇ ತಾರೀಕಿಗೆ ಹಾಸ್ಪಿಟಲ್ಗೆ ಹೋಗ್ತೇವೆ. ಚೆಕ್ ಮಾಡ್ತಾರ ಅವ್ರು, ಅಂದ್ರೆ ಇನ್ನ ಒಂದು ವಾರ ಗ್ಯಾಪ್ ಇರ್ತೈತಿ. ಬಟ್ ಅದೇನಾಕೈತಿ, ಚೆಕ್ ಮಾಡಿಸಿ ನಾವು ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ಏನಾಗ್ಬಿಡ್ತೈತಿ, ಒಂದು ವಾರ ಡಿಲೇ ಆಗಿಬಿಡ್ತೈತಿ ನಮ್ದು. ಅಂದ್ರೆ ನಾವು ಏನು ಮಾಡ್ತಿದ್ವಿ, ಅಲ್ಲೇ ಸ್ಕ್ಯಾನಿಂಗ್ ಮಾಡ್ತಾರೆ, ಅವರೇ ಡಾಕ್ಟರ್ ಸ್ಕ್ಯಾನ್ ಮಾಡ್ತಾರೆ ಅನ್ನೋದು ನಮಗೆ ಅವಾಗ ಗುರ್ತಿದ್ದಿಲ್ಲ. ಹಿಂಗಾಗಿ ನಾವೇನು ಮಾಡ್ತಿದ್ವಿ, ಅವ್ರು ಸ್ಕ್ಯಾನಿಂಗ್ ಬರೆದು ಕೊಡ್ತಿದ್ರು, ಹೋಗಿ ನಮ್ಮಣ್ಣ ಎಲ್ಲಿ ಕೆಲಸ ಮಾಡ್ತಿರಲ್ಲ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತಿದ್ವಿ. ಹಿಂಗಾಗಿತ್ತು, ಈ ವಾರ ಹೋಗಿ ಡಾಕ್ಟರ್ ತೋರಿಸ್ಕೊಂಬರೋದು, ಆಮೇಲೆ ಅವತ್ತು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರೋದು, ಆಮೇಲೆ ಮುಂದಿನ ವಾರ ವಾಪಸ್ ಈ ಡಾಕ್ಟರ್ ಕಡೆ ಹೋಗೋದು ಕೇಳಿಗೆ. ಹಿಂಗಾಗಿ ಒಂದು ವಾರ ಮುಂದೆ ಹೋಗಿತ್ತು ರಿಪೋರ್ಟ್ ಡಾಕ್ಟರ್ ಕಡೆ. ನಮಗೆ ಏನ್ರ ಗುರ್ತಿತ್ತು ಅಂದ್ರೆ ಅವರ ಸರ್ ಸ್ಕ್ಯಾನಿಂಗ್ ಮಾಡ್ತಾರ ಅಂತೇಳಿ, ಅವಾಗ ಅವ್ರ ಕಡೆ ನಾ ಮಾಡಿಸ್ತಿದ್ವೇನೋ ಹಿಂಗ ಅನಿಸ್ತೈತಿ. ಮೊನ್ನೆ ಗೊತ್ತಾಗೈತೆ ನಮ್ದು ಲಾಸ್ಟ್ ನಮ್ದು ಇದಾದಾಗ, ಏನಂತ DNC ಆದಾಗ ಅವರು ಸ್ಕ್ಯಾನಿಂಗ್ ಮಾಡಿದ್ರು. ಗೊತ್ತಾಯ್ತು ಅವ್ರ ಮಾಡ್ತಾರೋ ಇವ್ರು ಮಾಡ್ತಾರ ಅಂತೇಳಿ ಅಷ್ಟೆಲ್ಲ ಆತ. ಆಮೇಲೆ ಸ್ಕ್ಯಾನಿಂಗ್ ಹೋಗ್ತೀವಿ, ಅವತ್ತ ಬೇಬಿ ಎಲ್ಲ ಚಲೋ ಐತಿ, ಬಟ್ ನೀರು ಕಡಿಮೆ. ನನ್ ಸ್ವಲ್ಪ 8-9 ತಿಂಗಳು ಕಂಪ್ಲೀಟ್ ಆಗೋವರೆಗೂ ನನ್ಗೆ ಏನು ಸಿಂಪ್ಟಮ್ಸ್ ಇರಕ್ಕಿಲ್ಲ, ಒಂದು ಉಲ್ಟಿ ಇರಕ್ಕಿಲ್ಲ, ಏನು ಸಿಂಪ್ಟಮ್ಸ್ ರೀ ಏನೇನು ಇರಕ್ಕಿಲ್ಲ. ಆಗದೆ ಆರಾಮ್ ನಾರ್ಮಲ್ ಹೆಂಗೆ ಅದೇನು ಹಂಗ ಇದ್ದೀನಿ. 9 ತಿಂಗಳು ಕಂಪ್ಲೀಟ್ ಆದ್ಮೇಲೆ ನನಗೆ ಸ್ವಲ್ಪ ಕಾಲು ಉಗ್ತ, ಕಾಲಷ್ಟೆ ಹಿಂಗ ಪಾದಿಂದ ಇಲ್ಲಿ ಮಟ್ಟ ಸ್ವಲ್ಪ ಉಬ್ಬತಾವ. ಆಮೇಲೆ ಸ್ಕ್ಯಾನಿಂಗ್ ಹೋಗ್ತೀವಿ, ಸ್ಕ್ಯಾನಿಂಗ್ ಹೋದ್ಮೇಲೆ ಸ್ಕ್ಯಾನಿಂಗ್ ಮಾಡ್ತಾರೆ ಡಾಕ್ಟರ್. ಡಾಕ್ಟರ್ ಮಾಡಿದ ಕೂಡಲೇ ಹೊಟ್ಟೆ ನೀರು ಕಡಿಮೆ ಆಗೈತೆ ಅಂತ ಹೇಳ್ತಾರೆ. ಅಂದ ಕೂಡಲೇ ಚೀಲ ಏನಿರ್ತೈತಲ್ಲ ಅದ್ರೊಳಗೆ ನೀರು ಇರ್ತೈತಿ, ಅದಕ್ಕೆ ಏನೋ ಅಂತಾರ ಹೆಸರು ನಂಗೆ ಅಷ್ಟು ಗರ್ಭ ಚೀಲ ಅಂತಾರಲ್ಲ, ಅಲ್ಲ ಗರ್ಭ ಚೀಲದೊಳಗೆ ಅದ ಪಾಪು ಇದ್ದಿದ್ದಕ್ಕೇನು ಅಂತಾರೆ, ಅದ್ರೊಳಗೆ ನೀರು ಕಡಿಮೆ ಆಗೈತೆ ಅಂತ ಹೇಳ್ತಾರೆ. 1-2 ತಿಂಗಳು ಅಂದ್ರೆ 7-8 ತಿಂಗಳಿಗೆ ಇತ್ತಂದ್ರೆ ಇಲ್ಲ, ಒಂದು 15 ದಿವಸ ಗ್ಯಾಪ್ ಇದ್ರು ನಡೀತಿತ್ತು ಅಂದ್ರೆ ಅವರು ಏನೋ ಸ್ಯಾಚೆಟ್ ಕೊಟ್ಟು ನೀರು ಕುಡಿಯಕ್ಕೆ ಅದ್ರೊಳಗೆ ಹಾಕಿ ನೀರು ಕುಡಿಯಕ್ಕೆ ಹೇಳ್ತಾರೆ ಅಂದ್ರೆ ಅದ ನೀರು ಜಾಸ್ತಿ ಆಕೈತಿ, ನೀರು ಜಾಸ್ತಿ ಆಕೈತಿ ಅದ್ರ ಗರ್ಭಚೀಲ. ಅದು ಡೆಲಿವರಿ ಟೈಮಿಂಗ್ ಏನಿತ್ತು, ಒಂದು ವಾರ ಇತ್ತು. ಒಂದು ವಾರ ಇದ್ದಕ್ಕೆ ಏನಂದ್ರೆ ಅವರು ಡಾಕ್ಟ್ರ ಇಲ್ಲ ನೀವು
ಸಿಜರಿಂದ ಮಾಡಿಸೋದ ಬೆಟರ್, ಯಾಕಂದ್ರೆ ರಿಸ್ಕ್ ಆಗೈತಿ. ಯಾಕಂದ್ರೆ ಹೊಟ್ಟೆ ಇಷ್ಟಿದ್ದ ನಂಗೆ ಫೀಲ್ ಆಗಿತ್ತದ, ಹೊಟ್ಟೆ ಇಷ್ಟಿದ್ದ ಸ್ವಲ್ಪ ಕಡಿಮೆ ಆಗಿತ್ತ, ಕುಗ್ಗದಂಗೆ ಆಗಿತ್ತು, ಅದಕ್ಕೆ ಸಣ್ಣಾಗಿತ್ತು ಹೊಟ್ಟೆ ಸ್ವಲ್ಪ ಅಂದ ಕೂಡಲೇ ಅವ್ರಲ್ಲಿ ಹೇಳಿದ ಕೂಡಲೇ ನಾ ಅಳಕ್ ಚಾಲು. ಅಲ್ಲಿಂದ ಮನೆ ಮಠ ಅಳ್ಕೊಂತ ಬಂದ್ಲು, ಅಳ್ಕೊಂತ ಬಂದ್ಲು, ಅಳ್ಕೊಂತ ಬಂದ್ಲು. ಬಂದ ಕೂಡಲೇ ಮುಂದ ಅಲ್ಲ ಯಾರು ಮುಂದ್ ನಿನ್ ಮುಂದೆ ಯಾರೋ ಬಂದ್ರೆ ಅವ್ರು ನಪ್ಕೊಂಡು ಅಳಕತ್ತಲ್ಲ ನೀನು ನಾನೇ ಇದ್ದ ಕಾಣಿಸ್ತೈತಿ. ನಾನು ನಪ್ಕೊಂಡು ಅಳಕತ್ಲ. ಆಮೇಲೆ ಈಗೂ ಕಣ್ಣಾಗ ನೀರು ಬಂದು ನೋಡ್ರಿ ಈಗ ಆ ಸನ್ನಿವೇಶ ನೆನೆಸ್ಕೊಂಡು ಹತ್ಲ. ಆಮೇಲೆ ಈಗ ಯಾಕೆ ಕಳ್ತಿ ಬಿಡು, ಈಗ ಆರಾಮದಿಯಲ್ಲ. ಅದು ಒಂಥರ ಹೆಣ್ಣಿಂಚು ಬಂದಾಗ ಸಿಜರಿನ್ ಅಂತಂದ್ರೆ ಒಂದು ದೊಡ್ಡ ಆಪ್ರೇಷನ್ ಅದು, ಒಂದ್ಸತಿ ಸತ್ತು ಬದುಕದಂಗೆ ಅದು. ಯಾಕೆ ಒಂಥರ ಸತ್ತು ಬದುಕದಂಗನ ಅದು ಅಂದ್ರ ನಾ ಒಮ್ಮೆ ಸಹಿತ ಇದನ್ನ ಸಲೈನ್ ಸಹಿತ ಹಚ್ಚಿಸ್ಕೊಂಡಿರಕ್ಕಿಲ್ಲ. ಯಾವಾಗ ಅಡ್ಮಿಟ್ ಇಲ್ಲ ಯಾವಾಗ ಅಂದ ಕೂಡಲೇ ಯಾಕೆ ಹಿಂಗಾತು ಅನ್ನೋದೊಂದು. ಮತ್ತೆ ಹೆಂಗ ಪೂರ್ತಿ ಆರಾಮಿದ್ನಲ್ಲ, ಏನು ಇರಾಕಿಲ್ಲ ಒಂಬತ್ತು ತಿಂಗಳವರೆಗೂ. ಅಂದ ಕೂಡಲೇ ಹಿಂಗಾತ. ಆಮೇಲೆ ಮತ್ತಿನ್ನೇನು ಮಾಡಕ್ಕೆ ಬರಂಗಿಲ್ಲ ಅಂತ ತಿಟ್ವಿ. ಆಮೇಲೆ ಆ ಡಾಕ್ಟರ್ ಕಾಂಟ್ಯಾಕ್ಟ್ ನಂಬರ್ ಸಿಕ್ತ ನಮ್ಮ ಅಕ್ಕಾಗ. ಅವ್ರ ಫೋನ್ ಹಚ್ಚಿ ಕೇಳಿದ್ರ ಬುಧವಾರ ದಿನ ಅದ ಅಂದ್ರೆ ಬುಧವಾರ ದಿನ ಅವರು ಡಾಕ್ಟರ್ ಇರಂಗಿಲ್ಲ, ಇದ್ರ ಗುರುವಾರ ಇರ್ತಾರೆ, ಮಂಗಳವಾರ ಇರ್ತಾರೆ, ಶನಿವಾರ ಇರ್ತಾರೆ. ಅವ್ರು ಇಲ್ಲ ರಿಪೋರ್ಟ್ ಹಿಂಗೆ ಹಿಂಗೆ ಬಂದೈತ್ರಿ ಅಂದ್ರೆ ಆತ್ರಿ ನಾಳೆ ಇರ್ತೇನೆ ನಾಳೆ ಬರ್ರಿ ಅಂತಂದ್ರೆ ಅಂದ್ರೆ ಅದ ಹಿಂಗೆ ಮೂಮೆಂಟ್ ಆಗೋದೇನೋ ಹಿಂಗೆ ಹೊಟ್ಟಿಗೆ ಹಚ್ಚಿರ್ತಾರೆ, ಅದು ಎಷ್ಟು ಸಲ ಹಿಂಗೆ ಬಡ್ಕೋತಿರ್ತೈತೆ ಪಾಪು, ಅದು ಗೊತ್ತಾಕೈತೆ ಅದ್ರ ಮೇಲೆ. ಅಂದ್ಕೂಡಲೇ ಅವ್ರು ಅದನ್ನ ಹಚ್ಚಿ ಚೆಕ್ ಮಾಡಿದ್ರೆ ಇಲ್ಲ ಮೂಮೆಂಟನು ಕಡಿಮೆ ಆಗೈತಿ ಕೂಸಿಂದ. ಅಲ್ಲ ಮೂಮೆಂಟ್ ಕಡಿಮೆ ಆಗ್ಯಾವ ಕೂಸಿನ್ನು ಅಂದ್ರೆ ಅದಕ್ಕೆ ಅಳಗಡಕ್ಕೆ ಜಾಗಿಲ್ಲ ಮತ್ತೆ ಮೂಮೆಂಟ್ ಕಡಿಮೆ ಆಗೈತಿ. ನೀವು ಬಿಟ್ರೆ ಅಂದ್ರೆ ತ್ರಾಸ ಆಕೈತಿ, ಮಗುಗೂ ತ್ರಾಸ ಆಕೈತಿ, ತಾಯಿಗೂ ತ್ರಾಸ ಆಕೈತಿ. ಸಪೋಸ್ ಅದ ಪೊಟ್ಟಿಗಿಟ್ಟು ಏನ್ರ ಮಾಡಿದ್ರೆ ತ್ರಾಸ ಆಕೈತಿ ಅಂತ ಹೇಳಿದ್ರು ಅವ್ರು. ಆಮೇಲೆ ನಾವು ಹ್ಞೂ ಅಂತ ಹೇಳಿ ಡಿಸೈಡ್ ಮಾಡಿ ಆಕ್ಚುಲಿ ತೋರ್ಸಕ್ ಅಂತೇಳಿ ಹೋಗಿದ್ವಿ ನಾವು. ನೀಕೆ ಸಣ್ಣ ಮಾತಾಡತ್ತಿ, ಜೋರಾಗ ಮಾತಾಡಲ್ಲ ತೋರ್ಸಕ್ ಅಂತ ಹೇಳಿ ಹೋಗಿದ್ವಿ ನಾವ. ಇವ್ರಿಗೆ ಮೊದ್ಲ ಗೊತ್ತಿತ್ತು ಏನಾದ್ರೂ ಇದು ಸಿಜರಿನ ಆಗೋದಂತೇಳಿ. ಆಮೇಲೆ ಇವ್ರು ನನ್ಗ ಧೈರ್ಯ ಒಮ್ಮೆ ಹತ್ತಲ್ಲ ನೀನು ಅದಕ್ಕೆ ತೋ ನೀರು ಕುಡಿ, ನೀರು ಕುಡಿ. ಟಿಂಗ್ 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 ಒಂದು ವಿರಾಮದ ನಂತರ ಕುಡಿದಂತೆ. ಇವರಿಗೆ ಹಿಂದಿನ ದಿನ ಗೊತ್ತಿತ್ತ ಅಂದ್ರ ಬುಧವಾರ ದಿನ ನಾವೇನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದಿದ್ವಿ, ಅವತ್ತು ನೈಟ್ ಇವ್ರಿಗೆ ಗೊತ್ತಿತ್ತು ಏನಾದರೂ ಇದು ಸ್ಕ್ಯಾನ್ ಇದು ಸಿಜರಿನ ಆಗೋದು ನಾರ್ಮಲ್ ಆಗಿಲ್ಲ ಅಂತೇಳಿ. ನನಗೆ ಸಮಾಧಾನ ಮಾಡ್ಬೇಕಂತ ಇಲ್ಲ ಹಂಗೇನಿಲ್ಲ, ನಾಳೆ ಡಾಕ್ಟ್ರ್ ಕಡೆ ಹೋಗೋಣ ಅಂತಂದ್ರೆ. ಆಮೇಲೆ ಮತ್ತೆ ರಾತ್ರಿ ಏನು ಹತ್ಕೊಂತ ಕುಂದ್ರಸ್ಲಿರೇಕಿ ನಾನು. ಆಮೇಲೆ ಡಾಕ್ಟ್ರ್ ಕಡೆ ಹೋದ್ವಿ, ಅವರು ಎಲ್ಲ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಅದೇನೋ ಹಿಂಗೆ ಹೊಟ್ಟಿಗೆ ಬೆಲ್ಟ್ ಗತೆ ಹಾಕಿರ್ತಾರೆ, ಅದ್ರಾಗ ಲಿಪ್ ಏನದ ಪಲ್ಸ್ 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 ಗೊತ್ತಾಕೈತಿ ಸ್ವಲ್ಪ ಕಡಿಮೆ ಇತ್ತು. ಅಂದ್ ಕೂಡ ಇಲ್ಲ ಅಡ್ಮಿಟ್ ಮಾಡ್ಬೇಡ್ರಿ, ಇದನ್ನ ಸಿಜರಿನ್ ಮಾಡ್ಬೇಕು ಅಂತಂದ್ರೆ. ನಾವು ಕೇಳಿದ್ವಿ ಇಲ್ರಿ ಏನ್ರ ಆಪ್ಷನ್ ಐತೆ ನೋಡ್ರಿ ಆಪ್ಷನ್ ಅದು ಕೊಟ್ಟ. ಅವ್ರಂದ್ರ ಇಲ್ಲ ಕೊಡ್ತೇವಿ ಇಲ್ಲ ಅಂತಿಲ್ಲ, ಬಟ್ ನಾವು ನಮ್ಮ ತಲೆ ಮೇಲೆ ರಿಸ್ಕ್ ನಾವು ತಗೊಳಂಗಿಲ್ಲ. ಯಾಕಂದ್ರ ಪಾಪು ಏನ್ರ ಪೊಟ್ಟಿ ಅದು ಮಾಡ್ತಂದ್ರ ಬಾಳ ಡೇಂಜರ್. ಯಾಕಂದ್ರೆ ಅದಕ್ಕೆ ಅಳಗಡಕ್ ಜಾಗಿರಂಗಿಲ್ಲ, ಒತ್ತಿ ಬಿಡ್ತೈತಿಲ್ಲ, ಹಿಂಗಾಗಿ ಅದು ಪೊಟ್ಟಿ ಮಾಡೋ ಚಾನ್ಸಸ್ ಬಾಳ ಇರ್ತೈತಿ. ಮಾಡಿದ್ರ ಮತ್ತ ಅದ ಬಾಳ ಡೇಂಜರ್, ಮತ್ತ ನಮ್ ಕೈಲಿ ಏನು ಮಾಡಕ್ ಆಗಿಲ್ಲ ಅಂತಂದ್ರ. ಮತ್ತೆ ಹಿಂಗ ಬೇಬಿನ ದೊಡ್ಡದಿತ್ತು, ಹೆಲ್ದಿ ಆಗಿತ್ತು, ಅದಾದ್ಮೇಲೆ ನಾವು ಹ್ಞೂ ಅಂತ ಮಾತಾಡ್ಕೊಂಡು ಆಯ್ತು ಬಿಡು ಅಡ್ಮಿಟ್ ಮಾಡ್ಬಿಡೋಣ ಅಂತ ಹೇಳಿ ಅಡ್ಮಿಟ್ ಆದ್ವಿ. ಅವಾಗ ಫುಲ್ ಹತ್ತು 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 ನನಗೆ ಬಿ ಪಿ ಜಾಸ್ತಿ ಆಗ್ಬಿಡ್ತು, ಫುಲ್ ಬಿ ಪಿ ಹೈ. ಬಿ ಪಿ ಹೈ ಆಗೈತಿ, ಇನ್ನೀಕಿಗೆ ಬಿ ಪಿ ಹೈ ಆದ್ಮೇಲೆ ಆಪ್ರೇಷನ್ ಮಾಡಕ್ ಬರಂಗಿಲ್ಲ. ಅಲ್ಲೊಂದು ಅಡ್ತಾರಿಸಿಕೊಂಡ್ವಿ ನಾವು. ಮತ್ತೆ ಟ್ಯಾಬ್ಲೆಟ್ ಕೊಟ್ರ ಎಷ್ಟು ಹತ್ತುವರೆಗೆ ನಾವು ಹೋಗಿದ್ವಿ. ಆಮೇಲೆ ಕೊರೋನಾ ಟೆಸ್ಟ್ ಒಂದಿತ್ತು ಅವಾಗ, ಅಲ್ಲಿಂದ ನಾವು ಇಲ್ಲಿ ಜೇಲ್ಸ್ ಅಲ್ಲಿ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್. ಯಾಕಂದ್ರೆ ಅಲ್ಲಿ ಕೊರೋನಾ ಟೆಸ್ಟ್ ಮಾಡಕ್ಕೆ ಎಷ್ಟು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಏನೋ ಅಂತಂದ್ರೆ ಕೇಳಾಗ. ಇಲ್ಲಿ ಟೆಸ್ಟ್ ಮಾಡಕ್ಕೆ ಕೊಟ್ಟು ಕೋವಿಡ್ ಟೆಸ್ಟ್ ಮಾಡಿದ್ವಿ, ಅದೆಲ್ಲ ನಾರ್ಮಲ್ ಇತ್ತು ಅಂತ. ನೆಗೆಟಿವ್ ಬಂದ ಕೂಡಲೇ ತೊಗೊಂಡು ಮತ್ತೆ ಇಲ್ಲಿ ತೋರಿಸಿದ್ವಿ, ಅವ್ರು ಹ್ಞೂ ಅಂದ್ರೆ ಮಾಡಕ್ಕೆ ಅಡ್ಮಿಟ್ ಆಗ್ಬಿಟ್ರೆ ಅಂದ್ರೆ ಅಡ್ಮಿಟ್ ಆದ್ಮೇಲೆ ಗುಳಿಗೆ ಅದು ಕೊಟ್ಟರು, ಅವ್ರ ಪ್ರೊಸೀಜರ್ ಏನೈತಿ ಅದೆಲ್ಲ ಮಾಡ್ಕೊಂಡ್ರೆ ನಂಗಾರ ಅಳು ನಾನು ಇಲ್ವಂತ. ಅಯ್ಯೋ ನಾನು ಹತ್ತಿದ್ ನೋಡಿದ್ರ ಏನಲ್ಲ ಅಲ್ಲ. ಆಮೇಲೆ ನಮ್ಮ ಪಪ್ಪ ಅಮ್ಮಿ ಫೋನ್ ಹಚ್ಚಿದ್ರು, ಅವರು ಎಷ್ಟು ಅವ್ರ ಅವ್ರು ಅವತ್ತು ಕನ್ನೆ ನೋಡಕ್ ಹೊಂಟಿದ್ರು. ಆ್ಯಕ್ಚುಲಿ ವಿನಾಯಕಗೆ ಅವತ್ತು ಕನ್ನೆ ನೋಡಕ್ ಹೊಂಟಿದ್ರು ಇವ್ರ ಪಪ್ಪ ಮಮ್ಮಿ. ಆಮೇಲೆ ಅವ್ರ ಮನೆ ಮುಂದೆ ಗಾಡಿ ಬಂದು ನಿಂತೈತಿ, ಅವ್ರ ಪಪ್ಪ ಮಮ್ಮಿ ಅಂತಾರ ಏ ನೀವು ಸುಮ್ಮ ಮಸ್ಕರಿ ಮಾಡತ್ತರಿ ಅಂಥದ್ದು ಏನಿಲ್ಲ ಅಂತ ಅವ್ರು ಅಂತಾರ. ಇಲ್ರಿ ಮಮ್ಮರ್ ಸೀರಿಯಸ್ ಆಗಿ ಹೇಳತ್ತೀನಿ, ಬಂದ್ಬಿಡ್ರಿ ನೀವು ಮತ್ತೆ ಶ್ವೇತಾಗ ಅಡ್ಮಿಟ್ ಮಾಡ್ಯಾವ ಅಡ್ಮಿಟ್ ಅಂದ್ಕೊಡ್ಲಿ ಅವರು ಅದನ್ನೆಲ್ಲ ಮತ್ತೆ ಕ್ಯಾನ್ಸಲ್
ಮಾಡ್ಕೊಂಡು ಬಸ್ ಹತ್ತಿ ಆಗ ಬಂದ್ರ, ಬಟ್ ಅವ್ರು ಬರೋತ್ಲೇ ಅಂದ್ರೆ ಆಲ್ರೆಡಿ ಡೆಲಿವರಿ ಆಗಿತ್ತು. ಆಮೇಲೆ ಅಡ್ಮಿಟ್ ಮಾಡಿದ್ರ ಆಮೇಲೆ ಎಷ್ಟು 10:11 ಅಡ್ಮಿಟ್ ಮಾಡ್ಕೊಂಡ್ರ ಅದು ಒಳಗೆಲ್ಲ ನಂಗೆ ಎಚ್ಚರ ಇತ್ತ ಅವ್ರು ಏನು ಮಾಡ್ತಾರೆ ಅದೆಲ್ಲ. ಬಟ್ ಹಿಂಗೆ ಇಷ್ಟು ಹಿಂಗೆ ಕೆಳಗೇನು ಯಾರೂ ಇರಾಕಿಲ್ಲ. ಆಮೇಲೆ ಪಾಪು ಅತ್ತ ಹಿಂದೆ ಇಲ್ಲ ಫಸ್ಟ್ ಅನಸ್ತೇಶ ಕೊಟ್ರು ಬೆನ್ನಿಗೆ, ಆಮೇಲೆ ಡೆಲಿವರಿ ಮಾಡಿಸ್ಕೊಳತ್ತಾರ. ಆಮೇಲೆ ಹಿಂದೊಬ್ಬರ ಡಾಕ್ಟರ್ ನಿಂತಿರ್ತಾರೆ, ಅವ್ರು ಕೇಳಿದ್ರ ಯಾವ ಪಾಪು ಬೇಕು ಹಿಂಗೆ ಅಂತ. ಅದು ಹಿಂಗೆ ಕೈಗೆ ಇದು ನಚ್ಚಿರ್ತಾರ, ಹಿಂಗೆ ಜಗ್ಗಾತಾವ ಎರಡು ಕೈ, ಹಿಂಗೆ ಪೂರ್ತಿ ಹಿಂಗೆ ಮಾಡಿರ್ತಾರ, ಹಿಂಗೆ ಪೂರ್ತಿ ಹಿಂಗೆ ಜಗ್ಗಾತಾವ. ಕೂಡಲೇ ನಾ ಯಾವುದು ಆಗಲಿ ನಡೀತೈತಿ ಅಲ್ಲಿ ಆಕೆಗೆ ಅಲ್ಲಿಂದ ಎದ್ದು ಬಂದ್ರೆ ಸಾಕಾಗಿತ್ತು ಅಷ್ಟು ಪರ್ಸನ್ನಾಗಿಂದ. ಆಮೇಲೆ ಹಿಂಗೆ ಪಾಪು ಹಿಂಗೆ ಎತ್ತಿದ್ರ ಹೆಣ್ಣು ಪಾಪು ಆತು ನೋಡು ಅಂತ ಹಿಂಗೆ ತೋರಿಸಿದ್ರ ಅಷ್ಟ ತೋರಿಸಿ ಅವರಲ್ಲಿ. ಆಮೇಲೆ ಕಳ್ಳಬಳ್ಳಿ ಕಟ್ ಮಾಡ್ತಾರೆ ಅಲ್ಲಿ, ಬಟ್ ಕಳ್ಳಬಳ್ಳಿ ಸಹಿತ ಕಟ್ ಮಾಡಂಗಿಲ್ಲ ನೋಡ್ರಿ ಅವ್ರ. ಅಂದ್ರೆ ತೋರಿಸ್ತಾರೆ ತಾಯಿಗೆ, ತೋರಿಸ್ತಾರೆ ಎತ್ತಿ ಹಿಂಗೆ ಹೆಣ್ಣೈತೋ ಗಂಡೈತೋ ಅಂತ ಹೇಳಿ ಸೂಕ್ಷ್ಮವಾಗಿ ಅವ್ರ ತಾಯಿ ನೋಡ್ಬೇಕು, ಹೂ ಅನ್ಬೇಕು ತಾಯಿ ಅವಾಗ ನಿನ್ ಮುಂದೆ ಕಟ್ ಮಾಡತ್ತೆ ನೋಡ್ ಅಂತೇಳಿ ಅದನ್ನ ಕಳ್ಳ ಕಟ್ ಮಾಡ್ತಾರೆ. ಹೆಣ್ ಪಾಪು ಐತ್ ನೋಡ್ ಅಂತ ಹೇಳಿ ಹಿಂಗ ತೋರಿಸಿ ಆಮೇಲೆ ಅದ ಪಾಪುನ್ ತಗೊಂಡ್ ಒಳಗ್ ಹೋಗ್ತಾರ. ಆಮೇಲೆ ನಂಗದೆಲ್ಲ ತಗದ ಆಮೇಲೆ ಹೊರಗ ಬೆಡ್ಡಿಗೆ ತಂದು ಹಾಕ್ತಾರ. ನನ್ನ ಬಿ ಪಿನ ಕಂಟ್ರೋಲ್ ಆಗಿರತ್ತಿಲ್ಲ, ಬಿ ಪಿ ಫುಲ್ ಹೈ ಅಂದ ಕೂಡಲೇ ಕಾಲಿನ ಉಬ್ಬಿದ್ ಕಡಿಮೆ ಆಗಿಲ್ಲ ಏನಿಲ್ಲ, ಹೊರಗೆ ವಾರ್ಡಿಗೆ ತಂದು ಹಾಕ್ತಾರ. ಆಮೇಲೆ ನಂಗೆ ತಂಡಿ ಸ್ಟಾರ್ಟ್ ಆಗಿಬಿಡ್ತದ, ಅನಸ್ತೇಶ ಕೊಟ್ಟಾರ ಅಂದ ಕೂಡಲೇ ತಂಡಿ ಇರ್ತೈತಿ. ಬಟ್ ನನ್ನ ಕಾಲು ಅನ್ನೋದು ನನಗೆ ಅರ್ವ ಇಲ್ಲ, ಅಯ್ಯೋ ಯಾರೂ ಖಾಲಿ ಮಾಡತ್ತೀನಿ ಅಷ್ಟು ಹಂಗೆ ಅದು ಅನಸ್ತೇಶ ಕೊಟ್ಟು ಕೊಟ್ಲೆ ಹಂಗೆ ಆಕೈತಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ, ಏನು ನಂಗೆ ಏನು ಮಾಡ್ಬೇಕು ತಿಳಿನ ಅಂತ ಪಾಪು ಆಮೇಲೆ ಕೊಡ್ತಾರೆ. ನಂಗೆ ಪಾಪುನ ಮೇಲೆ ಏನು ಫೀಲಿಂಗ್ಸ ಬರವಲ್ವ ಸ್ಟಾರ್ಟಿಂಗ್, ಯಾಕಂದ್ರೆ ನಂಗೆ ಅದೇನು ನಂಗೆ ಅನಸ್ತೇಶ ಕೊಟ್ಟಾರ ಆಮೇಲೆ ಕೈಕಾಲು ಜಗ್ಗಾತಾವ ತಂದೆ ಅಂತ ಆಕೆಗೆ ತ್ರಾಸ ತನ್ನ ತ್ರಾಸ ತನಗೆ ಆಗತ್ತೈತಿ. ಪಾಪುನ ಮೇಲೆ ನಂಗೆ ಎತ್ಕೊಳಕ್ಕೂ ಬರುವತ್ತೆ, ಎದ್ದು ಕುಂದ್ರಾಕೂ ಬರುವತ್ತೆ, ಅಯ್ಯೋ. ಆಮೇಲೆ ಫೋನ್ ಬರ್ತೈತಿ, ನಾಂದ್ರೆ ಅಲ್ಲೇ ಇದ್ವಲ್ಲ ಅಲ್ಲೇ ಹೊರಗಿದ್ರೆ ಕರೀತಾರ, ಮತ್ತು ಡೆಲಿವರಿ ಆತಂತ ಹೇಳ್ತಾರೆ. ಆಮೇಲೆ ಫಸ್ಟ್ ಹೆಣ್ಣಿನ ಅಂದ್ರೆ ಮಗುವಿನ ತಂದೆ ಕರೆದು ಅವ್ರ ಮುಂದೆ ಹೇಳ್ತಾರೆ ಹಿಂಗಾಗೈತೆ ಅಂತೇಳಿ. ಆಮೇಲೆ ಪೂರ್ತಿ ಫ್ಯಾಮಿಲಿಗೆ ಹೇಳ್ತಾರೆ ಏನಾಗೈತೆ ಅಂತೇಳಿ. ಅವತ್ತು ಗುರುವಾರ ಲಕ್ಷ್ಮಿ ಪೂಜೆ ಮಾಡಿದ್ರು ನಮ್ಮ ಮನ್ಯಾಗ, ನಮ್ಮ ಮೇನಿಗೆ ಗುರುವಾರ ಲಕ್ಷ್ಮಿ ಪೂಜೆ ರಥಾಯನ ಮಾಡ್ತಾರೆ. ಅವತ್ತು ಪೂಜೆ ಆಗಿತ್ತ ಅಂದ ಕೂಡಲೇ ಗುರುವಾರ ಲಕ್ಷ್ಮಿ ಬಂದ್ಲ ಅಂತೇಳಿ ಖುಷಿ ಆದ್ವಿ ನಾವು. ನಮಗರೆ ನನಗರೆ ಲಿಟ್ರಲಿ ಭಯಂಕರ ಖುಷಿ ಆತ. ಮಗು ಹುಟ್ಟೈತೆ ಅನ್ನೋದು ಒಂದು ಸೈಡ್ ಖುಷಿ ಇತ್ತು, ಖರೆ ಅದು ಗಂಡೈತು ಹೆಣ್ಣೈತು ಅನ್ನೋದನ್ನು ನಾನು ಫಸ್ಟ್ ತಲೆಯಾಗ ಅದು ನನಗೆ ಇದನ್ನು ಇದ್ದಿದ್ದೇ ಇಲ್ಲ, ಗಂಡು ಹುಟ್ಟೈತು ಹೆಣ್ಣು ಒಟ್ಟು ಪಾಪು ಹೋಗೈತಲ್ಲ ಖುಷಿ ಮುಗಿದೋತು ನನಗೆ. ಅಲ್ಲಿ ಖುಷಿ ಇತ್ತು, ಒಳಗೆ ಹೋದ ಕೂಡಲೇ ನಾ ಪಾಪುನ ನೋಡೇ ಇಲ್ಲ, ಪಾಪುನ ನೋಡಲೇ ಇಲ್ಲ ನಾನು. ಫಸ್ಟ್ನೇಕ ಅದ ನೋಡಬಾರ್ದು ಅಂತ ಹೇಳ್ತಾರೆ. ಇಲ್ಲ ಅಲ್ಲ ಅದು ಗೊತ್ತು ಬಿಡ, ಅಂಥದ್ದು ಏನು ಇದ್ದಿದ್ದಿಲ್ಲ. ಆಗ ಕುಂಡ್ಲಿ ತೆಗ್ಸಿದ್ವಿ ನಾವು, ಹಾಂ ಆಕೆಗೆ ಏನೂ ದೋಷ ಏನು ಇದ್ದಿದ್ದಿಲ್ಲ ತಾಯಿ ಮಗುಗೆ. ಅಂದ್ರೆ ಏನು ತಂದೆ ಮಗಳಿಗೆ ಏನೂ ದೋಷ ಇದ್ದಿದ್ದಿಲ್ಲ ನಮ್ದು, ನೋಡಿದ್ನೆ ನಾನು. ಬಟ್ ಒಳಗೆ ಹೋದ ಕೂಡಲೇ ನಾ ಫಸ್ಟ್ ನೋಡಿದ್ದೇನು ನನ್ನ ಸೈಡಿಂದ ಹೇಳ್ತಾನಲ್ಲ ನಾನು, ಒಳಗೆ ಹೋದ ಕೂಡಲೇ ನಾ ಫಸ್ಟ್ ನೋಡಿದ್ದೆ ನನ್ನ ಹೆಂಡತಿನ, ನನ್ನ ಹೆಂಡತಿ ಹಂಗೆ ಅದಾಳ ಅಂತ ನೋಡಿದ್ದೆ ನಾನು. ಆರಾಮದಿಲ್ಲ ನನ್ನ ಮಗು, ಆಕೆ ಮುಂದೆ ಹೇಳಿದ್ದೆ ನನ್ನ ಮಗು ನೋಡಕ್ಕೆ ಬಂದಿಲ್ಲ ನೀನು ನೋಡಕ್ಕೆ ಬಂದೇನೆ ಅಂತ, ಯಾಕಂದ್ರೆ ನನ್ನ ಹೆಂಡತಿ ನನಗೆ ಇಂಪಾರ್ಟೆಂಟ್ ಅಂದ್ಕೂಡ್ಲೆ ನಾನು ನೋಡಿದ್ದೀನಿ ನನ್ನ ಹೆಂಡತಿ ಆರಾಮದಾಳ, ಆರಾಮದೇನಂತ ಅಂದ್ಲಕ್ಕೆ ಅಂದ್ಕೂಡ್ಲೆ ಆಕೆ ಆರಾಮದೇನಂತ ಹೇಳೋದ್ರಾಗ ಗುರುತಾಗತ್ತೈತೆ ನನಗೆ ಆಕೆಗೆ ಆರಾಮ ಮನಸ್ಸು ಒಲ್ತು ಅಂತೇಳಿ ಅಂದ್ಕೂಡ್ಲೆ ಸ್ವಲ್ಪ ಕುಂಚಿಗೆ ಬೆಚ್ಚಿದ್ರೆ ಕುಂಚಿಗೆ ಅಲ್ಲ ಕೇಳೋದ ನನ್ನ ನೋಡಕ್ ಬರ್ತಾರ ಇವ್ರ ಆರಾಮದೇನ್ ಅಂದ್ ಕೂಡ್ಲೆ ನೀವು ಆಮೇಲೆ ಬೇಬಿ ಎತ್ಕೋತಾರ. ವಿಡಿಯೋ ಐತಿ ಹಾಕಿರ್ತೇನೆ ಇಲ್ಲೇ, ಬೇಬಿ ನೋಡ್ತಾರ, ನೋಡಿ ಅದ್ಮೇಲೆ ಖುಷಿ ಆಗೈತಿ. ನಂಗಾರೆ ಇನ್ನ ಬಿ ಪಿ ಕಂಟ್ರೋಲ್ ಬರ್ಬತ್ತ ಅದಾದ್ಮೇಲೆ. ಈಗ ಬಿ ಪಿ ಜಾಸ್ತಿ ಆಗೈತೆ ಅನ್ನೋದು ಒಂದು ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ, ಬಾಕಿ ಏನು ಟೆನ್ಷನ್ ಆಯ್ತಿದ್ದಿಲ್ಲ ನನಗೆ. ಯಾಕಂದ್ರೆ ಆ ಟೈಮ್ನಾಗ ಬಿ ಪಿ ಬರಬಾರ್ದು, ಬಿ ಪಿ ಬಂತಂದ್ರೆ ಲೈಫ್ ಟೈಮ್ ಉಳಿತೈತಿ ಅನ್ನೋ ಒಂದು ಹೇಳ್ಬಿಟ್ಟಿದ್ರು ನಮಗೆಲ್ಲ.
ಅಂದ್ಕೂಡ್ಲೆ ಅದನ್ನೆಲ್ಲ ತಲೆಯಾಗ ಇಟ್ಕೊಂಡು ನಮಗೆ ಇನ್ನಷ್ಟು ತ್ರಾಸ. ಅದು ಹಂಗಾಗಿದ್ದಕ್ಕ ನಂಗೆ ಹಾಲು ಬರಲಿಲ್ಲ ಸ್ಟಾರ್ಟಿಂಗ್. ಎದೆ ಹಾಲು ಬರಲಾರ್ದಕ್ಕೆ ಕೂಸು ಸಣ್ಣ ಕತ್ಬಿಡ್ತು. ಒಂದು ವಾರ ಆತ ಅಂದ್ರೆ ಅವಾಗ ಲ್ಯಾಕ್ಟೋಜನ್ ಪೌಡ್ರ್ ಕೊಟ್ರು, ಬಟ್ ಅದು ಹಾಕೋದದು ನಮ್ಗೆ ಸ್ಟಾರ್ಟಿಂಗ್ ಎಲ್ಲ ಏನು ಗೊತ್ತಾಗಿರಕ್ಕಿಲ್ಲ. ಅದಾದ್ಮೇಲೆ ಒಂದು ವಾರ ಹೋದ್ಮೇಲೆ ರೂಢಿ ಆತ. ಅದು ಹೆಂಗೆ ಪ್ರಿಪೇರ್ ಮಾಡ್ಬೇಕಂದ್ರೂ ಅದಕ್ಕೊಂದು ದೊಡ್ಡ ಮೆಥಡ್ ಐತಿ. ಆ ಮೆಥಡನ್ನು ಎಕ್ಸ್ಪ್ಲೇನ್ ಮಾಡೋಕೆ ನಾವು ಅಲ್ಲೇ, ಬಟ್ ಶಾರ್ಟ್ನಾಗ ಹೇಳ್ತೇನೆ ನಿಮ್ಗೆ. ಪ್ರತಿಯೊಂದು ಹೈಜಿನಾಗಿ ಇರಬೇಕು. ಹೆಂಗೆ ಅಂತಂದ್ರೆ ಬಿಸಿನೀರ್ನಾಗ ಕುದಿಸಿ ಆ ಬಟ್ಲ ಮತ್ತು ಚಮಚನ ಬಿಸಿನೀರಾಗ ಕುದಿಸಿ ಕೈ ಸಹಿತ ಸ್ವಚ್ಛಾಗಿ ಬಿಸಿನೀರಾಗ ತೊಳ್ಕೊಂಡು ಹಿಡಿಬೇಕು ಆ ಬಟ್ಲ ಮತ್ತು ಚಮಚನ. ಅಷ್ಟು ಶುದ್ಧವಾಗಿರುವಂಥದ್ದನ್ನು ಮಗುಗೆ ಹಾಲು ಹಾಕಬೇಕು. ಅದು ಎಂಥ ಹಾಲು? ಪೌಡ್ರ್ ಹಾಲು, ಲ್ಯಾಕ್ಟೋಜನ್ ಅಂತ ಬರ್ತೈತಿ. ಕೊಡಬಾರ್ದು ಮಂದ ಅಕ್ಕ ಹುಡುಗರು ಅಂತ ಹೇಳ್ತಾರ. ಅದಕ್ಕೆ ನಾವು ಲ್ಯಾಕ್ಟೋಜನ್ ಅಂತ ಪೌಡರ್ ಬರ್ತಿತ್ತು, ಡಾಕ್ಟರ್ ಸಜೆಸ್ಟ್ ಮಾಡಿದ್ದ ಅದು. ಹಿಂಗಾಗಿ ಅದನ್ನು ಕೊಟ್ವಿ. ಆಮೇಲೆ ಹಂಗೆ ಟ್ರೈ ಮಾಡಿದ್ವಿ, ಇಂಜೆಕ್ಷನ್ ಆತ, ಗುಳಿಗೆ ಆತ. ಅದು ಈಗ ಭಾಳ ತ್ರಾಸ ಆತ, ನರದೊಳಗೆ ಏನೋ ಕೊಡ್ತಾರ ಅದಾತ. ಯಾಕಂದ್ರೆ ಬಿ ಪಿ ಗುಳಿಗೆ ತಗೊಂಡಿರೋದ್ರಿಂದ ಅದು ಲಘು ಬರಲೇ, ಹಾಲು ಬರಲೇ ಇಲ್ಲ. ಅದಾದ್ಮೇಲೆ ಆಮೇಲೆ ನಾವು ಆ್ಯಕ್ಚುಲಿ ಪ್ರೈವೇಟ್ ವಾರ್ಡ್ ತೊಗೊಂಡಿದ್ವಿ. ಪ್ರೈವೇಟ್ ವಾರ್ಡ್ ಬಿಟ್ಟು ಅಲ್ಲೇ ಡೆಲಿವರಿ ಏನಾಗಿತ್ತಲ್ಲ, ಲೇಬರ್ ಒಟಿ ಒಳಗೆ ಇದ್ವಿ ನಾವು. ಯಾಕಂದ್ರೆ ಬಿ ಪಿ ಕಡಿಮೆ ಆಗಿಲ್ಲ ಅಂತ ಹೇಳಿ. ಎರಡು ದಿವಸ ಬರೀ ಲೇಬರ್ ಒಟಿಯಾಗ ಇದ್ಲಿಕ್ಕೆ, ಯಾಕಂದ್ರೆ ಪೂರ್ತಿ ಬಿ ಪಿ ಕಂಟ್ರೋಲಿಗೆ ಬಂದ್ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಅವ್ರ ಮೇಡಮ್ ಏನಿದ್ರೆ ಅಲ್ಲಿ ಇದ್ದಿದ್ದು ಇನ್ಚಾರ್ಜ್ ಅರಲ್ಲ, ಅವ್ರೇನಂದ್ರೆ ಇಲ್ಲ ನೀವು ಕರ್ಕೊಂಡು ಹೋಗ್ರಕ್ಕೆ ಸ್ವಲ್ಪ ವಾತಾವರಣ ಚೇಂಜ್ ಆಯ್ತಂದ್ರೆ ಸ್ವಲ್ಪ ಬಿ ಪಿ ಕಂಟ್ರೋಲ್ ಬರ್ಬೋದು ಅನ್ನೋ ಒಂದು ವಿಷಯ ಹೇಳಿದ್ರು ಅವರು. ಅವ್ರು ಅಂತಿದ್ರು ಏ ಬರಲಿ ನಿಂಗೆ ಕಂಟ್ರೋಲ್ ಆಗುತ್ತ, ನೀವಿಬ್ರು ವಿಡಿಯೋ ಮಾಡ್ರಿ ಅಂದ್ರೆ ರೀಲ್ಸ್ ಮಾಡ್ರಿ ಅಂತೇಳಿ ನನ್ನ ಕೈಯಾಗ ಮೊಬೈಲ್ ಕೊಟ್ಟು ನೀವು ರೀಲ್ಸ್ ಮಾಡ್ರಿ ನಾವು ನೋಡ್ತೇವೆ ನಗ್ತೇವೆ ಅಂತ ಅಂದ್ಕೊಡ್ಲಿ ಈಕೆ ಸ್ವಲ್ಪ ನಕ್ಲ ಖುಷಿ ಆತ ಈಕೆಗೆ. ಆಮೇಲೆ ಒಂದೆರಡು ಮೂರು ಪಾಯಿಂಟ್ ಅಷ್ಟು ಕಡಿಮೆ ಆಗತ್ತ ಅಂದ್ಕೊಡ್ಲಿ ಅವ್ರಿಗೆ ಅವ್ರಿಗೆ ಏನು ಅನ್ನಿಸ್ತು ಈಕೆಗೆ ಪ್ರೈವೇಟ್ ಶಿಫ್ಟ್ ಮಾಡಿಬಿಡೋನು ಅಂದ್ರೆ ಗಂಡನ ಜೊತೆ ಆರಾಮಾಗಿ ಕಾಲ ಕಳೆದ ಬಿ ಪಿ ಕಂಟ್ರೋಲಿಗೆ ಬರ್ತೈತೆ ಅಂತೇಳಿ ವಿಚಾರ ಮಾಡಿದ್ರೆ. ಆಮೇಲೆ ನಮ್ದು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಮನೆ ನೀವು ನೋಡಿರ್ಬೋದು ಪಪ್ಪಾಗೆ ಯಾವ ಅಡ್ಮಿಟ್ ಎಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಶಿಫ್ಟ್ ಮಾಡಿದ್ರು ಆಮೇಲೆ ಅಲ್ಲಿ ಸ್ವಲ್ಪ ವಾಕಿಂಗ್ ಅದು ಮಾಡೋದು ಹಿಂಗೆ ಮಾಡಾಕತ್ನಿ. ಆಮೇಲೆ ಯಾಕಂದ್ರೆ ಎದ್ದು ಅಡ್ಡಾಡಕ್ಕೆ ಬರಂಗಿಲ್ಲ, ಒಂದು ನಾಲ್ಕೈದು ದಿನ ತನಾರ. ಬಟ್ ಡಾಕ್ಟರ್ ಹೇಳ್ತಾರೆ ಆಗ ಎದ್ದು ಅಡ್ಡಾಡ್ಬೋದು ನೆಕ್ಸ್ಟ್ ಡೇನ ಅಂತೇಳಿ. 24 hours ಆಗುತ್ತೆ, ನಾನು ನೀರು ಕೊಡಂಗಿಲ್ಲ ಏನಿಲ್ಲ, ನನಗರ ಬಾಯಿ ಒಳಗೆ ಅದ್ರಾಗ ಬಿ ಪಿ ಗುಳಿಗೆ ಹಾಕ್ತಿದ್ರು. ಬಾಯಾಗಿ ಇಸ ವಿಷ 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 ಹಿಂಗೆ ಇಷ್ಟೇ ಒಂದು ಹನಿ ನೀರಿನಾಗ ಅದನ್ನು ಕಲಿಸಿ ಹಾಕಿಬಿಡ್ತಿದ್ರು. ಅಷ್ಟೆಲ್ಲ ಆತ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಅದಾದಮೇಲೆ ಕಾಲು ಬಾವಿನ ಕಡಿಮೆ ಆಗಿದ್ದಿಲ್ಲ ಅಂತ ಒಂದು 4-5 days ಆದಮೇಲೆ ಡಿಸ್ಚಾರ್ಜ್ ಆಗಬೇಕಂತ ಡಿಸ್ಚಾರ್ಜ್ ಮಾಡ್ಬೇಕಂತ ಹೇಳಿ ಇದನ್ನು ಮಾಡ್ತಾರೆ. ಬಟ್ ಪಾಪುಗೆ ಜ್ವರ ಬಂದ್ಬಿಡ್ತೈತೆ ಅವಾಗ. ಅಕ್ಕಿ ಹಸು ಆಗ್ಯಾಗ ಜ್ವರ ಬಂದ್ಬಿಡ್ತೈತೆ. ಯಾಕಂದ್ರೆ ಎಷ್ಟು ಕ್ವಾಂಟಿಟಿ ಒಳಗೆ ಪಾಪುಗೆ ಫೀಡ್ ಮಾಡ್ಬೇಕು? ಯಾಕಂದ್ರೆ ಈಗ ತಾಯಿ ಹಾಲು ಬಂದಿತ್ತಂದ್ರೆ ಹೆಂಗಾಕೈತಿ, ಹಿಂಗೆ ಹಿಡ್ಕೊಂಡು ತಾಯಿ ಮಗುವಿನ ಹಿಂಗೆ ಎದಿಗೆ ಹಚ್ಕೊಂಡ್ಲ ಅಂದ್ರೆ ಆ ಮಗು ತನ್ನ ಹೊಟ್ಟೆ ತುಂಬೋ ಮಟ್ಟ ಹಾಲು ಕುಡಿದು ಮಕ್ಕೊಂಬಿಡ್ತೈತೆ ಅಲ್ಲೇ. ನಮಗೆ ನಾವು ಎಕ್ಸ್ಟ್ರನಲ್ಲಿ ಹಾಕಬೇಕು ಅದಕ್ಕೆ ಹಾಲು, ಅಂದ್ರೆ ಮೊಬೈಲ್ ಬ್ಯಾಟ್ರಿ ಹೆಂಗೆ ಚಾರ್ಜ್ ಮಾಡ್ತೇವಲ್ಲ ಹಂಗೆ ಚಾರ್ಜ್ ಮಾಡ್ಬೇಕಾಕಿತ್ತು ಅದನ್ನು ಹಾಲು. ಮತ್ತು ಭಾಳ ಹಾಕುವಂಗಿಲ್ಲ, ಭಾಳ ಹಾಕಿದ್ರೆ ಉಲ್ಟಿ ಮಾಡ್ತೈತಿ, ಸ್ವಲ್ಪ ಹಾಕಿದ್ರೆ ಕಡಿಮೆ ಆಕೈತಿ, ಹಿಂಗೆ ಆಕಿತ್ತು. ಆಮೇಲೆ ನಮಗೆ ಸ್ವಲ್ಪ ದಿವಸ ಮಟ್ಟ ಒಟ್ಟ ಜಜ್ಮೆಂಟ ಸಿಕ್ಕಿದ್ದಿಲ್ಲ. ಆಮೇಲೆ ನಾ ಯೂಟ್ಯೂಬ್ನಾಗ ಭಾಳ ರಿಸರ್ಚ್ ಮಾಡೀನಿ, ಭಾಳ ರಿಸರ್ಚ್ ಮಾಡಿ ಲ್ಯಾಕ್ಟೋಜನ್ ಬದಲಿ ನ್ಯಾನ್ಪ್ರೋ, ಅದ್ರದ್ದು ಅಡ್ವಾನ್ಸ್ ವರ್ಜನ್ ನ್ಯಾನ್ಪ್ರೋ ಅಂತ ಒಂದು ಹಾಲಿನ ಪೌಡ್ರ್ ಬರ್ತೈತಿ, ಅದನ್ನು ತೊಗೊಂಬರ್ತೇನೆ. ಅದು ಡಾಕ್ಟರ್ ಸಜೆಷನ್ ಕೇಳ್ತೇನೆ ನಾನು, ಮತ್ತು ಹಿಂಗೆ ರೀ, ಮತ್ತು ಇಟ್ ಅದಕ್ಕಿಂತ ಅಡ್ವಾನ್ಸ್ ಲೆವೆಲ್ನಾಗ ಐತಿ, ಮತ್ತು ಇದನ್ನು ತೊಗೋಬೇಕಂತದನ್ನು ಅಂತೇಳಿ ಅಂದ್ಕೊಡ್ಲಿ ಅವ್ರು ಹ್ಞೂ ಅಂತಾರೆ. ಅದು ಒಂದು ಪ್ಯಾಕೆಟ್ಗೆ 600 rupees. ಒಂದು ಪ್ಯಾಕೆಟಿಗೆ ಅದು ಎಷ್ಟು ಹಾಕಿತ್ತಂದ್ರೆ 4 days ಹಾಕಿತ್ತು, 4-5 days ಅಷ್ಟೇ, 4-5 days ಅಂದ್ರೆ ಮುಗಿದ್ಬಿಡ್ತಿತ್ತು ಅದು. ಆಮೇಲೆ ಎಷ್ಟು 15 days ಆದಮೇಲೆ ಹೊಲಿಗೆ ಬಿಚ್ಚಿಸ್ಕೊಂಡು ಬರ್ತೀವಿ, ಪಾಪು ಇನ್ನ ಹಾಲು ಬರ್ಬತ್ತ. ಆಮೇಲೆ ಏನು ಮಾಡ್ಬೇಕು ಏನು ತಿಳಿಯತ್ ನಮ್ಗೆ. ಎಷ್ಟು ಒಂದು ತಿಂಗಳ ಹಾಲು ಬರಲಿಲ್ಲ? ಒಂದು ತಿಂಗಳು ಕರೆಕ್ಟ್, ಒಂದು ತಿಂಗಳು ಭಾಳ ಕಾಡ್ತಕ್ಕೀಗ. ಅದಾದ್ಮೇಲೆ ಪಾಪುಗೆ 3 hours ಒಂದ್ಸತಿ ಊಟ ಮಾಡಿಸ್ರಿ ಅಂತ ಹೇಳಿದ್ರು. ಅಂದ್ರೆ ಏನು ಕೊಡ್ತೇವಲ್ಲ ನ್ಯಾನ್ಪ್ರೋ ಅಥವಾ ಲ್ಯಾಕ್ಟೋಜನ್ ಅದನ್ನು ಕೊಡು ಅಂತ ಹೇಳಿದ್ರು 3 hours ಒಂದ್ಸತಿ. ಅವಾಗ ರಾತ್ರಿ ನಾವು 10:30-12 ಅಂದ್ರೆ ಮಕ್ಕೋತಿದ್ಲಕ್ಕಿ, ಅವಾಗ ಒಂದ್ಸಲ ಅದನ್ನು ಮಾಡಿಕೊಡ್ತಿದ್ದೆ. ಅದು ಮಾಡಿಕೊಡ್ಲಿಲ್ಲ ಅಂದ್ರೆ ನಿದ್ದೆ ಬರ್ತಿದ್ದಿಲ್ಲ. ಹುಡುಗರಿಗೆ ಊಟ ಇಲ್ಲ ಅಂದ್ರೆ ನಿದ್ದೆ ಬರಂಗಿಲ್ಲ, ಅಳಾಕ್ ಚಾಲು ಮಾಡ್ತಾವೆ, ನಮಗೆ ಗುರ್ತಾಂಗಿಲ್ಲ. ಆದ್ರೆ ಒಂದ ತಿಳ್ಕೊಬೇಕು ನಾವು, ಕೂಸು ಅಳಾಕತ್ತೆ ಅಂದ್ರೆ ಅದಕ್ಕೆ ಹಸುವಾಗೈತೆ ಅಂತ ತಿಳ್ಕೊಬೇಕು. ಇಲ್ಲ ಅದಕ್ಕೆ ಪೂರ್ತಿ ಮೈ ಮೇಲೇನೋ ಅರ್ಬಿ ತೆಗೆದು ಚೆಕ್ ಮಾಡ್ಬೇಕು ಎಲ್ಲರ ಏನರ ಕಡದೈತೋ ಏನೋ ಅಂತೇಳಿ. ಯಾಕಂದ್ರೆ ಅವ್ಕೆ ಮಾತು ಬರಂಗಿಲ್ಲ ರೀ, ಹೇಳಕ್ ಬರಂಗಿಲ್ಲ, ಏನಂತ ಹೇಳ್ಬೇಕು ಅವು ನಿಮಗೆ. ಅಳೋದು ಒಂದ ಚಿಹ್ನೆ ಅದಕ್ಕೆ.
ಅಂದ ಕೂಡಲೇ ನಾವು ಒಂದರೆ ಅರ್ಬಿ ತೆಗೆದು ನೋಡ್ತಿದ್ವಿ, ಎಲ್ಲರೂ ಏನರ ಹುಳಗಳ ಕಡದೈತು ಅಂತೇಳಿ, ಇಲ್ಲ ಅಂತಂದ್ರೆ ಆಕಿಗೆ ಹಸುವಾಗೈತಿ ಅಂತೇಳಿ ಊಟ ಮಾಡಿಸಿದ್ವಿ. ಅದಾದ್ಮೇಲೆ ಮೂರು ತಿಂಗಳಿಗೆ ಒಂದ್ಸತಿ, ಸಾರಿ ಮೂರು ತಾಸಿಗೆ ಒಂದ್ಸತಿ ಏನು ಮಾಡಕತ್ತೀವಿ ನಾವು, ಫೀಡ್ ಮಾಡ್ಸಾಕತ್ವಿ, ಫೀಡ್ ಮಾಡಕತ್ವಿ. ಅದಾದ್ಮೇಲೆ ಎರಡು ತಿಂಗಳ ತನಕ ನಾನು ಇಲ್ಲೇ ಇದ್ದೆ, ಯಾಕಂದ್ರೆ ಸ್ವಲ್ಪ ಬಿ ಪಿ ಇತ್ತು ಮತ್ತು ಹಾಲಿನ ಪ್ರಾಬ್ಲಮ್ ಆಗಿತ್ತು ಅಂದ ಕೂಡಲೇ. ಆಮೇಲೆ ಮಷಿನ್ ತಂದಿದ್ನಲ್ಲ ನಾನು ಹಾಲು ತೆಗೆಯುವ ಮಷಿನ್, ಅಯ್ಯೋ ಏನೇನ್ರಿ, ಯಾಕಂದ್ರೆ 5,000 ರೂಪಾಯಿ ಕೊಟ್ಟು ಮಷಿನ್ ತೊಗೊಂಬಂದಿದ್ ನಾನು. ಅಂದ್ರೆ ಹಿಂಗೆ ಎದಿಗೆ ಹಚ್ಚೋದನ್ನ, ಅದನ್ನ ಹಚ್ಚಿದ್ರೆ ಅದೊಂದು ಮೋಟರ್ ಇರ್ತದೆ ಜಗತೈತಿ, ಈಗ ನೀರಿನ ಪಂಪ್ ಇರ್ತಾವಲ್ರಿ ಹಂಗೆ ಪಂಪ್ ಇರ್ತೈತೆ, ಅದು ಹಿಂಗೆ 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 ಮಾಡಿ ಹಾಲು ಹಿಂಡುವಂತ ಒಂದು ಮಷಿನ್ ತಂದಿದ್ ನಾನು, ಅದು ಸಹಿತ ಆಗ್ಲಿಲ್ಲ. ಬಟ್ ಅದ್ರಾಗ ಒಂದೊಂದು ಹನಿ ಬರ್ತಿತ್ತಲ್ಲ, ಅಷ್ಟು ಆಗ್ತಿತ್ತು, ಒಂದೊಂದು ಹನಿ ಬರಾಕತ್ತಿಲ್ಲ. ನಮ್ಮ ದೊಡ್ಡ ಹೆಂಗಾಗಿತ್ತಂದ್ರೆ ಅದನ್ನ ನಿಪ್ಪಲ್ ಇದು ಬಾಟಲ್ ಹಚ್ಚಿ ಅಕ್ಕಿಗೆ, ಆಮೇಲೆ ನಂಗೆ ಹಿಡಿಯತಿದ್ದೆ ಇಲ್ಲ, ಎದಿ ಹಾಲು ಬಂತು ಬಂದು ಕೂಡಲೇ ಈಕಿನ ಹಿಡಿಯತಿದ್ದಿಲ್ಲ, ಹಿಡಿಯತಿದ್ದಿಲ್ಲ ಯಾಕಂದ್ರೆ ಅದ ಅಕ್ಕಿಗೆ ರುಚಿ ಹತ್ತು ಬಿಟ್ಟಿತ್ತು, ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅಕ್ಕಿಗೆ ಒಂದು 2 ತಿಂಗಳು ಆದ್ಮೇಲೆ ಆಮೇಲೆ ಅಕ್ಕಿ ತಂತಾನ ಅದನ್ನ ಬಿಟ್ಟ ಬಿಟ್ಲಕ್ಕಿ ಬಾಟಲ್ ಬಾಟಲ್ ಆಮೇಲೆ ಅದ ಬಾಟಲ್ ಪೂರ್ತಿ ಅವಾಯ್ಡ್ ಮಾಡ್ಬಿಟ್ಲಕ್ಕಿ. ನನ್ಗೆ ಹೆಂಗ ಅವಾಗ ನಾ 2 ತಿಂಗಳು ಆದ್ಮೇಲೆ ತವ್ರ ಮನೆಗೆ ಹೋದೆ, ಯಾಕಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿ ತಂದ ಕೂಡಲೇ ಆಕೆಗೆ ತವ್ರ ಮನೆಗೆ ಹೋಗಕ್ಕಾಗಿದ್ದಿಲ್ಲ, ಹೋಗಕ್ಕಾಗಿದ್ದಿಲ್ಲ. ಅದಾದ್ಮೇಲೆ ನಾನು ತವ್ರ ಮನೆಗೆ ಹೋಗ್ತೀನಿ 3ನೇ ತಿಂಗಳಿಗೆ. 3ನೇ ತಿಂಗಳಿಗೆ ಹೋಗಿಂದ ಅವಾಗ ನಮ್ಮ ಸ್ಪರ್ಶ ಬಾಟಲ್ ಹಾಲ ಮುಟ್ವಲ್ಲ, ನನಗೆ ಹೆದರಿಕೆ ಅಕ್ಕಿ, ಯಾಕಂದ್ರೆ ಅದು ತಲೆ ಕುಂತಿತ್ತಲ್ರಿ, ಅದು ಅಕ್ಕಿ ಅದ್ರ ಮೇಲೆ ಡಿಪೆಂಡ್ ಅದಾಳ ಅನ್ನೋದು ನಮ್ಮ ತಲೆಯಾಗ. ಅಕ್ಕಿ ಇದನ್ನ ಮುಟ್ಟತ್ತಿರಕ್ಕಿಲ್ಲ, ಯಾಕಂದ್ರೆ ಇದು ತಾಯಿ ಹಾಲ ಅಕ್ಕಿಗೆ ಇದಾಗ್ಬಿಟ್ಟಿತ್ತು. ನನಗೆ ಹೆದರಿಕೆ, ಅಯ್ಯೋ ಇವ್ರ ಏನಂತಾರೋ, ಏನು ಅಕ್ಕಿ ಕುಡಿಯೋಳ್ಳ ಕುಡಿಯೋಳ್ಳ ಅಂತ ನಾನು. ಮತ್ತೆ ಎಲ್ಲಕ್ಕಿಂತ ಶ್ರೇಷ್ಠವಾದಿದ್ದಂದ್ರೆ ತಾಯಿ ಹಾಲ, ಅದಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಾಗ ಏನೂ ಇಲ್ಲ. ಇದನ್ನ ಮತ್ತೆ ನೀವು ತಲೆಯಾಗ ಇಟ್ಕೊಂಡ್ರೆ ಅಕ್ಕಿಗೆ ಹಾಲು ಬಂದಿದ್ದಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಮಾಡೇ ಹೊರತು ಇಲ್ಲಾಂದ್ರೆ ನಾವು ಅದನ್ನ ಮಾಡ್ತಿದ್ದಿಲ್ಲ. ಅಕ್ಕಿ ಅದನ್ನ ಒಟ್ಟ ಪೌಡ್ರ್ ಹಾಲು ಒಟ್ಟ ಅಂದ್ರೆ ಒಟ್ಟ ಮುಟ್ಲೇ ಇಲ್ಲ ಅಕ್ಕಿ ಅದನ್ನ, ಅಕ್ಕಿಗೆ ಅದು ಬೇಡ ಅನಿಸ್ಬಿಡ್ತು. ಅಷ್ಟು ಎಳೆ ಕೂಸ ಕರೆ 2 ತಿಂಗಳು ಕೂಸ, ಅವಕ್ಕೆ ಹೆಂಗೆ ಗೊತ್ತಾಕೈತೇನೋ ನನಗಂತರೂ ಗೊತ್ತಿಲ್ಲ. ಬಟ್ ಅಕ್ಕಿ ಪೂರ್ತಿ ಬಾಟಲ್ ಹಾಲನ್ನ ಅವಾಯ್ಡ್ ಮಾಡಿಲ್ಲ. ಆಮೇಲೆ ಚಂದ ಗುಣಗುಣಗ ಭಾಳ ಚಂದ ಆಗಿದ್ಲ ಅಕ್ಕಿ. ಅದಾದ್ಮೇಲೆ ನಾನು ಎಷ್ಟು ಒಂದು 2 ತಿಂಗಳು ಇದ್ದೀನಿ ನಾ ಬದಾಮಿ ಒಳಗೆ, 2 ತಿಂಗಳು ಇದ್ರು ಇವ್ರು ನಂಗೆ ಬಿಡಾಕ ತಯಾರಿಲ್ಲ. ಬಾ ಬಾ ಬಾ, ನಾನು ಹಿಂತಿನಿ ನಾನು ಬಾಳ ಕೆಟ್ಟ ಕಾಡಿದ್ರಿ ಅಲ್ಲಿ, ಕಾಡೇನ ಇಲ್ಲ ಅಂತಿಲ್ಲ, ಒಪ್ಕೋತೇನೆ ನಾನು. ಬಟ್ ನಾನು ಹಿಂತಿನ ಬಿಟ್ಟು ನಾನು ಗಿರಾಕ್ ಹಾಕಿದ್ದಿಲ್ಲ, ಹಾಕಂಗಿಲ್ಲ. ಏನರ ಒಂದು ನೆಪ ಹುಡುಕ್ತಿದ್ರು ಅವ್ರು ನನ್ನ ಜೋಡಿ ಜಗಳ ತೆಗಿಯಕ್ಕೆ. ಅವಾಗ ಹಿಂಗಾರ ಮಾಡಿಕಿನ್ ಕರೆಸ್ಬೇಕು ಅನ್ನೋ ಒಂದು ಉದ್ದೇಶ. 3 ತಿಂಗಳು ಪಾಪು ಇತ್ತು, ಇದು ಏನದ ವ್ಯಾಕ್ಸಿನ್ ಹಾಕ್ಸೋದಿತ್ತು. ವ್ಯಾಕ್ಸಿನ್ ಹಾಕ್ಸೋದಿತ್ತು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ, ಯಾಕಂದ್ರೆ ವ್ಯಾಕ್ಸಿನ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಹಾಕಿಸ್ಬೇಕಂತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ ನಾನು ನಮ್ಮನ್ನು, ಅಲ್ಲಿ ಅದು ರೋಟಾ ವೈರಸ್ ಅಂತ ಹೇಳಿ ಒಂದು ವ್ಯಾಕ್ಸಿನ್ ಇರಂಗಿಲ್ಲ ಬಾಯಿ ಒಳಗೆ ಹಾಕೋದು. ಕೂಡಲೇ ಇವ್ರಿಗೆ ಫೋನ್ ಹಸೆ ನಾನು ಇಲ್ಲ ಹಿಂಗಂತ. ಮತ್ತು ಗುರುವಾರ ದಿನ ಹೋಗಿದ್ವಿ, ಮಂಡೆ ಬರ್ತೈತೆ ಅಂತ ಅಂದ್ರು ಇವ್ರು. ಹ್ಞೂ ಆಯ್ತ ಮಂಡೆ ಬರ್ತೈತಿ, ಆಯ್ತು ಹಂಗಾರೆ ನಡೀತೈತಿ ಅಂತ ಹೇಳ್ಯಾರ. ಅರ್ಧ ಸೆಕೆಂಡ್ನಾಗ ಇದನ್ನ ಚೇಂಜ್ ಮಾಡಿದ್ರು, ಅದೇನು ಮೂಡ್ ಚೇಂಜ್ ಆತೇನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಹ್ಞೂ ಅಂದಂತಾರೆ, ಮತ್ತೆ ಚೇಂಜ್ ಮಾಡಿದ್ರು. ಇಲ್ಲ ಇವತ್ತು ಹಾಕ್ಸೋಬೇಕಂದ್ರೆ ಹಾಕ್ಸೋಬೇಕು, ಪ್ರೈವೇಟ್ ಒಳಗೆ ಹಾಕಸ ಅಂದ್ರೆ. ಪ್ರೈವೇಟ್ ಒಳಗೆ ಹೋಗ್ತಿರ್ತೀವಿ, ಅಲ್ಲೇ ಪ್ರೈವೇಟ್ ಒಳಗೂ ಇದ್ದಿದ್ದಿಲ್ಲ. ಆಮೇಲೆ ಇಲ್ಲ ಹಿಂಗಂತಂದ್ರು, ಹಾಂ ಹೆಂಗೆ ಓದೀನಿ ಹಂಗೆ ಹಿಂಗೆ ಅಂತ ಜಗಳ ಚಾಲೂ ಮಾಡಿದ್ರು. ಇಲ್ಲ ಹಾಕ್ಸೋಬೇಕು ನೀ ಇವತ್ತು, ಎನಿ ಕಂಡೀಷನ್ ಇವತ್ತು ಹಾಕ್ಸೋಬೇಕಂತ. ಆ್ಯಕ್ಚುಲಿ ಅದು 1 ವಾರ ಆಗಲಿ 2 ವಾರ ಆಗಲಿ ಡಿಲೇ ಆದರೂ ನಡೀತೈತೆ, ಅದು ಏನೂ ಪ್ರಾಬ್ಲಮ್. ಅದು ನನಗೆ ಗೊತ್ತಿದ್ದಿಲ್ಲ, ಬಟ್ ನಾನು ತಲೆಯಾಗ ಯಾರೋ ಒಬ್ಬರು ಹುಳ ಬಿಟ್ಬಿಟ್ಟಿದ್ರು. ಹಿಂಗಾಗಿ ಪ್ರೈವೇಟ್ ಒಳಗಾಗಲಿ ಏನೇ ಆಗಲಿ ಅವತ್ತು ಹಾಕ್ಸ್ಬೇಕಂತ ಹೇಳಿ ಇವ್ರ ತಲೆಗೇನೋ ನಾ ಹೋಗಿ ನನ್ನ ಕೂಡಲೇ ಒಟ್ಟು ಇಲ್ಲ ಅವತ್ತ ಹಾಕಸ್ನಿ ಹಂಗೆ ಹಿಂಗಂದ್ರು. ಆಮೇಲೆ ಅಲ್ಲಿಂದ ಅದೇನೋ ಅಡ್ಜಸ್ಟ್ ಮಾಡಿ ಬಾಗಲಕೋಟಿಂದ ಅವತ್ತು ತರಿಸಿ ರೋಟಾ ವೈರಸ್ ಸಂಜೆ 6 ಗಂಟೆಗೆ ಹಾಕ್ಸಿದ್ವಿ. ಎಷ್ಟು 6.5-7 ಸಾವಿರ ರೂಪಾಯಿ ಕೊಟ್ಟು ಅದನ್ನು ಮೂರೇನೋ ಇದ್ವು, 3 ಇಂಜೆಕ್ಷನ್ ಅದು ಡ್ರಾಪ್ಸ ಏನೇನೋ ಹಾಕ್ಸಿದ್ವಿ, 6.5-7 ಸಾವಿರ ರೂಪಾಯಿ ಏನೋ ಕೊಟ್ಟು. ಅವಾಗ ಇವ್ರು ಹಾಕ್ಸಿ ನೋಡಿ ಅಂದ್ಕೊಳ್ಳಿ ಇವ್ರು ಅವಾಗ ಸಮಾಧಾನ ವಿಡಿಯೋ ಮಾಡಿ ಕಳ್ಸಂದಿದ್ನೆ, ಅದು ವಿಡಿಯೋ ಮಾಡಿ ಕಳಿಸ್ಬೇಕು. ಅಯ್ಯೋ ಎಷ್ಟು ಕಾಡಾರಿ, ಈಗ ಕಾಡಿದ್ ನೋಡಿದ್ರೆ ಏನಲ್ಲ ಅಲ್ಲಿ ಇವ್ರು ಕಾಡಿದ್ದೆ. ನನಗೆ ನನ್ನ ಹೆಂಡತಿ ಮೇಲೆ ಪ್ರೀತಿನೂ ಐತಿ, ಆಕಿನ ಬಿಟ್ಟು ಇರಾಕ ಆಗಂಗೂ ಇಲ್ಲ. ನಾನು ಏನು ಮಾಡೋಕ್ಕೂ ಸಿದ್ಧ, ನನ್ನ ಹೆಂಡತಿ ಒಟ್ಟು ನನ್ನ ಜೊತೆ ಇರ್ಬೇಕು, ನಾ ಯಾರ ವಿರುದ್ಧ ಹೋಗೋಕ್ಕೂ ಸಿದ್ಧ ಇಲ್ಲಂತಿಲ್ಲ. ಬಟ್ ನನ್ನ ಹೆಂಡತಿ ನನ್ನ ಮಕ್ಕಳ ನನ್ನ ಜೊತೆಗೇ ಇರ್ಬೇಕು ಯಾವಾಗಲೂ. ನಂಗೆ ಅದು ಇರಿಟೇಟ್ ಆಗ್ತಿದ್ದ, ಅತಿಯಾದ ಅಮೃತನೂ ವಿಷ ಅಂತಾರಲ್ಲ ಹಂಗಾಗ್ಬಿಟ್ಟಿತ್ತು ಆ ಟೈಮ್ನಾಗ. ನನಗೂ ಒಂಥರ ಏನು, ನಂದು ಫಸ್ಟ್ ಮಗು ಅಂದ್ಕೂಡ ನನಗೂ ಮಗುನ ಬಿಟ್ಟಿರೋಕ್ಕಾಗಲ್ತ, ಈಚೆಕಡೆ ಹೆಂಡತಿನೂ ಬಿಟ್ಟಿರೋಕ್ಕಾಗಲ್ತ. ನನಗೆ ಹಂಗೆ ನನ್ನ ತ್ರಾಸ ನನಗೆ, ಅಕ್ಕಿ ತ್ರಾಸ ಅಕ್ಕಿಗೆ. ಇಬ್ಬರು ನಮ್ಮ ನಮ್ಮ ಸೈಡಿಂದ ಕರೆಕ್ಟ್ ಅದೇವೆ ನಾವು, ಇಲ್ಲಂತಿಲ್ಲ. ಅಕ್ಕಿನೂ ತನ್ನ ಪಾಡಿಗೆ ತಾ ಕರೆಕ್ಟ್ ಅದ, ನಾನು ನನ್ನ ಪಾಡಿಗೆ ನಾ ಕರೆಕ್ಟ್ ಅದೇನಿ. ಅದೆಲ್ಲ ಯಾವಾಗ ಅರ್ಥಕ್ಕೆ ನಮಗೆ
ಟೈಮ್ ಕಳೆದಾದ್ಮೇಲೆ ಇವಾಗ ಅರ್ಥ ಆಗೈತೆ ನಮಗೆ ಅದು ಯಾಕಂತೀರಿ? ಇಷ್ಟೆಲ್ಲ ಆಯ್ತು, ಆಮೇಲೆ ವ್ಯಾಕ್ಸಿನ್ ಹಾಕಿಸ್ಕೊಂಡ್ ಬರ್ತೇವಿ. ಆಮೇಲೆ ಎಷ್ಟು ಒಂದು ವಾರ 15 ದಿವಸ ಇದ್ಲಿಕ್ಕೆ, ಆಮೇಲೆ ನಾ ಹೋಗ್ತೀನಿ ವಾಪಸ್ ಶ್ವೇತಾ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತೀನಿ. ಆಮೇಲೆ ನಮ್ಮ ಸ್ಪರ್ಶ ದೊಡ್ಡ ಆಕೆ ಆಗ ಸ್ಟಾರ್ಟ್ ಆಗ್ತಾಳೆ. ಆಕೆ ಎಷ್ಟು ತಿಂಗಳದಾಗಿದ್ಲ ನಾವು ಲಾಕ್ ಸ್ಟಾರ್ಟ್ ಮಾಡಿದಾಗ? 6 ತಿಂಗಳ ಮುಗಿತಾಗ ರೀಸೆಂಟ್. ಸೊ 6 ತಿಂಗಳಿನ ಮುಂದೆ ಏನೆಲ್ಲ ಆಯ್ತು ಅನ್ನೋದನ್ನು ಪ್ರತಿಯೊಂದು ನೀವು ನೋಡ್ಕೊಂತಾನೆ ಬಂದೇರಿ. ಬಟ್ ನಮ್ಗೆ ಹಿಂಗೆ ಅನಿಸ್ತಿತ್ತಲ್ಲ ಅವಾಗ ನಾ ಪ್ರೆಗ್ನೆಂಟ್ ಇದ್ದಾಗಿಂದನೇ ಬ್ಲಾಗ್ ಚಾಲು ಮಾಡಬೇಕಿತ್ತು, ಎಷ್ಟು ಈಗ ನಮ್ಗೆ ವಾಪಸ್ ನೋಡಕ್ಕೆ ಸಿಕ್ತಿತ್ತಲ್ಲ ಅಂತ ಹಿಂಗೆ ಫೀಲ್ ಆಕೈತಿ. ಸೊ ಅದಕ್ಕೆ ನಾವು ಮೆಮೊರೀಸನ್ನು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೇವಿ. ಆಮೇಲೆ ಈಗ ಮತ್ತೆ ನೀವು ಪ್ರೆಗ್ನೆಂಟ್ ಆಗುವಂತ ಅವಾಗ ವಿಡಿಯೋ ಮಾಡ್ತೇನೆ. ಬಿಟ್ಟಾಳಿಂಗ್ ಪ್ಲಾನಿಂಗ್ ಐತಿ, ನಮ್ದು ಒಂದು ಟಾರ್ಗೆಟ್ ಇರ್ತೈತ್ರಿ. ಯಾಕಂದ್ರೆ ಈಗ ನಮ್ಗೆ 2ನೇ ಮಗು ಈಗ ಬೆಳೆಯಕತ್ತೈತಿ, ಭಾಳ ಸಣ್ಣದೈತಿ ನಮ್ದು 2ನೇ ಮಗು. ಸೊ 2ನೇ ಮಗು ಒಂದು ವರ್ಷ ಕಂಪ್ಲೀಟ್ ಆಗಿರ್ತೈತಿ ನಮ್ಮ ಚಿಕ್ಕ ಮಗುಗ ಅಂದ್ಕೂಡ್ಲೆ. ಅದು ಒಂದು ವರ್ಷದಾಗಿರ್ತೈತಿ, ತನ್ನ ಕಾಲ ಮೇಲೆ ತಾಡ್ಯಾಡ್ತಿರ್ತೈತೆ ಅನ್ನೋ ಒಂದು ವಿಚಾರಕ್ಕೆ ನಾವು ಈ ವರ್ಷ ಆ್ಯಕ್ಚುಲಿ ಈ ವರ್ಷ ಮಾಡೋದಿತ್ತು. ಬಟ್ ಅದು ದೈವನೂ ಕೂಡಿಸ್ಲಿಲ್ಲ, ಇದನ್ನು ಆತ ನೀವು ನೋಡಿದಿರಿ ಲಾಸ್ಟ್ ಟೈಮ್ ಡಿ ಎನ್ ಸಿನು ಆಗಿಬಿಡ್ತು. ಹಂಗಾಗಿ ಸದ್ಯಕ್ಕೆ ಬ್ಯಾಡ ಅಂತ ಪ್ಲಾನ್ ಐತಿ ನೆಕ್ಸ್ಟ್ ಇಯರ್ 2025ಗ. ನೋಡಿ ಕೇಳಿದ್ರೆ ನೀವು ನಮ್ದು ಪ್ರೆಗ್ನೆನ್ಸಿ ಜರ್ನಿನ ಹೆಂಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿ ಏನು ಮಾಡತ್ತೀನಿ. ಮತ್ತೆ ನಾಳೆ ಹೊಸ ಲಾಗ್ ಒಳಗೆ ಸಿಗುನಂತ ಲವ್ ಯು ಆಲ್, ಬೈ, ಟೇಕ್ ಕೇರ್.